ಮೈ ಡಿಯರ್ ಸ್ಟೂಡೆಂಟ್ ಇವತ್ತಿನ ತರಗತಿಗೆ ಸ್ವಾಗತ ಇವತ್ತಿನ ವಿಷಯ ಫೌಂಡೇಶನ್ ಬೋಲ್ಟ್ಸ್ ಫೌಂಡೇಶನ್ ಬೋಲ್ಟ್ಸ್ ಏನಿದು ಫೌಂಡೇಶನ್ ಬೋಲ್ಟ್ಸ್ ಅಂತಂದರೆ ಫೌಂಡೇಶನ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಫೌಂಡೇಶನ್ ಅಂತಂದರೆ ನಿಮಗೆಲ್ರಿಗೂ ಗೊತ್ತೇ ಇದೆ ಮನೆ ಕಟ್ಟೋಕೆ ಎಲ್ಲದಕ್ಕೂ ನೀವು ಫೌಂಡೇಶನ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೆ ಅದೇ ಥರ ನಮ್ಮ ವರ್ಕ್ಶಾಪಲ್ಲಿ ಯೂಸ್ ಮಾಡುವಂಥ ಮಿಷಿನ್ಸ್ಗೂ ಕೂಡ ನಾವು ಫೌಂಡೇಶನ್ ಮಾಡಬೇಕಾಗತ್ತೆ ವರ್ಕ್ಶಾಪಲ್ಲಿ ಯೂಸ್ ಮಾಡುವಂಥ ಮಿಷಿನ್ಸ್ಗಳಿಗೂ ಕೂಡ ಸಣ್ಣ ಮಿಷಿನಿಂದ ಹಿಡಿದು ದೊಡ್ಡ ಮಿಷಿನ್ ತನಕ ಅದನ್ನು ಫೌಂಡೇಶನ್ ಮಾಡಬೇಕಾಗತ್ತೆ ಆ ಫೌಂಡೇಶನ್ ಮಾಡೋಕ್ಕೆ ಬಳಸುವಂಥ ಬೋಲ್ಟ್ಗಳನ್ನ ಫೌಂಡೇಶನ್ ಬೋಲ್ಟ್ಸ್ ಅಂತ ಕರೀತಾರೆ ಯಾಕೆ ನಾವು ಫೌಂಡೇಶನ್ ಬೋಲ್ಟ್ ಹಾಕಿ ಅದನ್ನು ಪಕ್ಕ ಫೌ ಫೌಂಡೇಶನ್ ಹಾಕಿ ಅದನ್ನು ಫಿಕ್ಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ವೈಸ್ ಯೂಸ್ ಮಾಡ್ತೀವಿ ಬೆಂಚ್ ವೈಸ್ ಯೂಸ್ ಮಾಡ್ತೀವಿ ಆ ಬೆಂಚ್ ವೈಸಲ್ಲಿ ನಾವು ಜಾಬ್ನ ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ಬೇಕಾದಷ್ಟು ಆಪ್ರೇಷನ್ಸನ್ನ ಮಾಡ್ತೀವಿ ಸಾಯಿಂಗ್ ಮಾಡ್ತೀವಿ ಫೈಲಿಂಗ್ ಮಾಡ್ತೀವಿ ಮತ್ತು ಇನ್ನೂ ಬೇಕಾದಷ್ಟು ಆಪ್ರೇಷನ್ಸ್ ಎಲ್ಲ ಟ್ಯಾಪಿಂಗು ಎಲ್ಲ ಮಾಡ್ತೀವಿ ರೀಮಿಂಗು ಎಲ್ಲ ಆಪ್ರೇಷನ್ಸ್ ಎಲ್ಲ ಮಾಡ್ತೀವಿ ಅದೆಲ್ಲ ಆಪ್ರೇಷನ್ ಮಾಡಬೇಕಾದ್ರೆ ಆ ಜಾಬ್ ಅಳ್ಳಾಡದೇ ಇರಲಿ ಅಂತ ಹೇಳಿಬಿಟ್ಟು ವೈಸ್ಗೆ ಫಿಕ್ಸ್ ಮಾಡ್ಕೋತೀವಿ ಜಾಬು ಅಳ್ಳಾಡದೆ ಇರಲಿ ಆಗದೇ ಇರಲಿ ಅಂತೇಳ್ಬಿಟ್ಟು ವಯಸ್ಸಿಗೆ ಫಿಕ್ಸ್ ಮಾಡ್ಕೋತೀವಿ ಆದರೆ ಆ ವಯಸ್ಸೇ ಅಳ್ಳಾಡೋಕ್ಕೆ ಶುರು ಮಾಡಿಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗುತ್ತಾ ಸೊ ಆ ವಯ್ಸ ಅಳ್ಳಾಡದೆ ಇರೋ ಥರ ನಾವು ಫಿಕ್ಸ್ ಮಾಡಿದೀವಲ್ಲ ಬೆಂಚ್ ಮೇಲೆ ಹೌದು ತಾನೆ ಅಂದರೆ ಹೇಗೆ ಫಿಕ್ಸ್ ಮಾಡಿದ್ದೀವಿ ಅಲ್ಲಿ ಅದಕ್ಕೆ ಎರಡು ಬೋಲ್ಟ್ ಹಾಕಿ ಆ ಕಡೆ ಈ ಕಡೆ ಬೋಲ್ಟ್ ನಟ್ಟು ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟಿದ್ವಿ ಸೊ ಅದು ಅಳ್ಳಾಡಲ್ಲ ವಯಸ್ಸು ಅಳ್ಳಾಡಲ್ಲ ವಯಸ್ಸು ಅಳ್ಳಾಡದೆ ಇರುವಾಗ ನಾವು ಅದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋತೀವಿ ಆವಾಗ ನಾವು ಮಾಡೋವಂಥ ಆಪ್ರೇಷನ್ಸ್ ಅದು ಅದನ್ನು ಯೂಸ್ ಮಾಡಿಕೊಂಡು ನಾವು ಮಾಡೋವಂಥ ಆಪ್ರೇಷನ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ನಾವು ಫೈಲಿಂಗ್ ಮಾಡ್ತಾಯಿದ್ರೆ ಮೂವ್ ಆಗ್ತಾ ಇರುತ್ತೆ ಮೂವ್ ಆಗ್ತಿದ್ರೆ ನಾವು ಫೈಲಿಂಗ್ ಮಾಡೋಕ್ಕಾಗತ್ತಾ ಸೊ ಅದಕ್ಕೆ ಈ ಫೌಂಡೇಶನ್ ಬೋಲ್ಟ್ಸ್ಗಳನ್ನ ಹಾಕಿ ಎಲ್ಲ ಮಿಷಿನ್ಸ್ನು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಫಸ್ಟ್ ಪರ್ಪಸ್ ಆಫ್ ಫೌಂಡೇಶನ್ ಬೋಲ್ಟ್ ಈಗ ಹೇಳಿದ್ನಲ್ಲ ಅದೇ ಏನಿದು ಕೆಲವು ಮೆಷಿನ್ಸ್ಗಳು ವೆರಿ ಎಸೆನ್ಷಿಯಲ್ ಟು ಹೋಲ್ಡ್ ಡೌನ್ ದಿ ಮೆಷಿನ್ಸ್ ಫರ್ಮ್ಲಿ ಆನ್ ದಿ ಫೌಂಡೇಶನ್ ಟು ಪ್ರಿವೆಂಟ್ ದೆಮ್ ಫ್ರಮ್ ಮೂವಿಂಗ್ ಉದ್ದೇಶ ಏನು ಈಗ ವಯಸ್ಸಿಗೆ ನಾವು ಆ ಕಡೆ ಈ ಕಡೆ ಎರಡು ಬೋಲ್ಟ್ ಹಾಕಿ ನಟ್ಟು ಬೋಲ್ಟ್ ಯೂಸ್ ಮಾಡಿ ಟೈಟ್ ಮಾಡಿ ಫಿಕ್ಸ್ ಮಾಡಿರೋ ಉದ್ದೇಶ ಏನು ವಯಸ್ಸು ಆ ಕಡೆ ಈ ಕಡೆ ಅಳ್ಳಾಡದೆ ಅಳ್ಳಾಡಬಾರ್ದು ಯೂಸ್ ಮಾಡುವಾಗ ಅದು ಯೂಸ್ ಆಗ್ತಾ ಇರ್ಬೇಕಾದ್ರೆ ವಯಸ್ಸು ಆ ಕಡೆ ಈ ಕಡೆ ಮೂಮೆಂಟ್ ಆಗಬಾರ್ದು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಫೌಂಡೇಶನ್ ಬೋಲ್ಟ್ಸ್ನ ಯೂಸ್ ಮಾಡಿ ನಾವು ಫಿಕ್ಸ್ ಮಾಡಿರ್ತೀವಿ ಇಲ್ಲಿ ಒಂದು ಸಾಮಾನ್ಯವಾಗಿರುವಂಥ ನಟ್ಟು ಬೋಲ್ಟ್ ಹಾಕಿ ಫಿಕ್ಸ್ ಮಾಡಿದ್ವಿ ವಯಸ್ಸಲ್ಲಿ ವಯಸ್ಸನ್ನು ಬೆಂಚಲ್ಲಿ ಆದರೆ ಮೆಷಿನ್ಸ್ನ ಫಿಕ್ಸ್ ಮಾಡಬೇಕಾದ್ರೆ ಫೌಂಡೇಶನ್ ಬೋಲ್ಟ್ಸ್ನೇ ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಮೆಷಿನ್ಸ್ನ ಆ ಕಡೆ ಈ ಕಡೆ ಮೂವ್ ಆಗದೆ ಇರೋ ಥರ ನಾವು ಅದನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಇದಕ್ಕೋಸ್ಕರ ಫಾರ್ ದಿಸ್ ಪರ್ಪಸ್ ವೇರಿಯಸ್ ಟೈಪ್ಸ್ ಆಫ್ ಫೌಂಡೇಶನ್ ಬೋಲ್ಟ್ಸ್ ಆರ್ ಆ್ಯಂಕರ್ಸ್ ಆ್ಯಂಕರ್ ಬೋಲ್ಟ್ಸ್ ಆರ್ ಯೂಸ್ಡ್ ಈ ಪರ್ಪಸ್ಗೋಸ್ಕರ ಬೇರೆ ಬೇರೆ ಥರದ್ದು ಫೌಂಡೇಶನ್ ಬೋಲ್ಟ್ಸು ಅಥವಾ ಆ್ಯಂಕರ್ ಬೋಲ್ಟ್ ಅಂತ ಕರೀತಾರೆ ಅದನ್ನು ಯೂಸ್ ಮಾಡ್ತಾರೆ ಟೈಪ್ಸ್ ಆಫ್ ಫೌಂಡೇಶನ್ ಬೋಲ್ಟ್ಸ್ ಇದರಲ್ಲಿ ಟೈಪ್ಸ್ಗಳಿದ್ದಾವೆ ಯಾವ್ಯಾವ ಟೈಪ್ ಇದ್ದಾವೆ ಅಂತ ನೋಡೋಣ ಫೌಂಡೇಶನ್ ಬೋಲ್ಟ್ಸ್ ಆರ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್ ಫೌಂಡೇಶನ್ ಬೋಲ್ಟನ್ನು ಎರಡು ಗ್ರೂಪ್ ಆಗಿ ವಿಂಗಡಣೆ ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ ಒಂದು ಫಿಕ್ಸಡ್ ಟೈಪ್ ಫಿಕ್ಸ್ಡ್ ಟೈಪ್ ಅಂದ್ರೇನು ಒಂದು ಸಲ ಫಿಕ್ಸ್ ಆದರೆ ಮುಗೀತದು ಫಿಕ್ಸ್ಡ್ ಮತ್ತೊಂದು ರಿಮೂವಬಲ್ ಟೈಪ್ ಇನ್ನೊಂದು ರಿಮೂವಲ್ ಟೈಪ್ ಕೆಲವು ಸಂದರ್ಭದಲ್ಲಿ ಅದನ್ನು ರಿಮೂವ್ ಮಾಡಿ ಪುನಃ ಬೇಕಾದ್ರೆ ರಿಯೂಸು ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಇರುತ್ತೆ ಅದನ್ನು ರಿಮೂವಬಲ್ ಟೈಪ್ ಅಂತ ಕರೀತಾರೆ ಇನ್ನು ಈ ಫಿಕ್ಸಡ್ ಟೈಪ್ ಬೋರ್ಡ್ಸಲ್ಲಿ ಯಾವ್ಯಾವ್ದೆಲ್ಲ ಬರುತ್ತೆ ನೋಡೋಣ ಇಲ್ಲಿ ನೋಡಿ ಒಂದು ಫಿಗರ್ ಇದೆ ಕೆಳಗಡೆ ಒಂದು ಪ್ಲೇಟ್ ಇದೆ ಎಮ್ ಎಸ್ ಪ್ಲೇಟ್ ಮೈಲ್ಡ್ ಸ್ಟೀಲ್ ಆರ್ಡಿನರಿ ಫೌಂಡೇಶನ್ ಬೋಲ್ಟ್ ವಿತ್ ಮೈಲ್ಡ್ ಸ್ಟೀಲ್ ಪ್ಲೇಟ್ ಕೆಳಗಡೆ ಒಂದು ಮೈಲ್ಡ್ ಸ್ಟೀಲ್ ಪ್ಲೇಟ್ ಕೊಟ್ಬಿಟ್ಟಿದ್ದಾನೆ ಮೇಲ್ಗಡೆನ ಮಾಮೂಲಿ ತುಂಬಿಬಿಟ್ಟಿದ್ದಾನೆ ಎಲ್ಲನೂ ಸೊ ಗಟ್ಟಿಯಾಗಿ ಫಿಕ್ಸ್ ಆಗಿರುತ್ತೆ ಇದ್ರ ಮೇಲೆ ಇದ್ರ ಮೇಲೆ ಇಲ್ಲಿ ನೋಡಿ ಇದ್ರ ಮೇಲೆ ಮಿಷಿನ್ಸ್ನ ಫಿಕ್ಸ್ ಮಾಡಿದ್ದಾನೆ ಅಲ್ಲಿ ಎಲ್ಲಿ ಥರ ಕಾಣ್ತಾ ಇದೆಯಲ್ಲ ಅದು ಮಿಷಿನ್ನು ಅಂತ ಅಂದ್ಕೊಳ್ಳಿ ಆ ಮಿಷಿನ್ನ ಫಿಕ್ಸ್ ಮಾಡಿಬಿಟ್ಟು ಟೈಪ್ ಮಾಡಿಬಿಡ್ತೇನೆ ಇದು ಆರ್ಡಿನರಿ ಫೌಂಡೇಶನ್ ಬೋಲ್ಟ್ ಅದೇ ಥರ ಇನ್ನೊಂದು ಬೋಲ್ಟ್ ಇದೆ ಇಲ್ಲಿ ನೋಡಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಯಾಕೆಂದರೆ ಯಾವಾಗಲೂ ಎಕ್ಸಾಮಲ್ಲಿ ಜಾಸ್ತಿ ಇರ್ತಾನೆ ಇದನ್ನು ಎಕ್ಸಾಮಲ್ಲಿ ಯಾವಾಗಲೂ ಇದನ್ನು ಕೇಳ್ತಲೇ ಇರ್ತಾನೆ ಇದನ್ನು ರ್ಯಾಗ್ ಬೋಲ್ಟ್ ಅಂತ ಕರೀತಾರೆ ರ್ಯಾಗ್ ಬೋಲ್ಟ್ ಅಂತ ಕರೀತಾರೆ ಆಮೇಲೆ ಇದನ್ನು ಯೂಜಲಿ ಫೋರ್ಸ್ಡ್ ಅಂಡ್ ಫಿಲ್ಡ್ ಅಪ್ ವಿತ್ ಲೆಡ್ ಆರ್ ಸಿಮೆಂಟ್ ಇದನ್ನು ಫೋರ್ಜಿಂಗಲ್ಲಿ ಮಾಡಿರ್ತಾರೆ ಮತ್ತು ಫಿಲ್ ಅಪ್ಪು ಸಿಮೆಂಟು ಮತ್ತು ಇದು ಲ ಲೆಡ್ಡು ಎರಡರಲ್ಲಿ ಯಾವುದನ್ನು ಯೂಸ್ ಮಾಡಿಕೊಡೋದನ್ನು ಫಿಲ್ ಮಾಡಿ ಫಿಕ್ಸ್ ಮಾಡಿರ್ತಾರೆ ನೋಡಿ ಕೆಳಗಡೆ ಫೌಂಡೇಶನ್ ಇದೆ ನೆಲ ಅದರ ಮೇಲೆ ಮಿಷಿನ್ ಇದೆ ಆ ಮಿಷಿನ್ಗೆ ಮೇಲ್ಗಡೆಯಿಂದ ಒಂದು ವಾಷರ್ ಹಾಕ್ಬಿಟ್ಟು ಬೋ ನಟ್ ಹಾಕ್ಬಿಟ್ಟು ಟೈಪ್ ಮಾಡಿಬಿಟ್ಟಿದ್ದಾರೆ ಮತ್ತೊಂದು ಥರದ್ದು ಇಲ್ಲಿ ನೋಡಿ ಇದನ್ನು ನೋಡಿ ಇದನ್ನು ಕೇಳ್ತಾ ಇರ್ತಾನೆ ಎಕ್ಸಾಂಪಲ್ಲಿ ಐ ಫೌಂಡೇಶನ್ ಬೋಲ್ಟ್ ಅಂತ ಇದು ಹೆಸರು ಇದು ಹೆಸರು ಐ ಫೌಂಡೇಶನ್ ಬೋಲ್ಟ್ ಅಂತ ಈ ಫಿಗರ್ ಕೊಟ್ಬಿಟ್ಟು ಇದು ಯಾವುದು ಅಂತ ಕೇಳ್ತಾನೆ ಅಥವಾ ಐ ಫೌಂಡೇಶನ್ ಬೋಲ್ಟ್ ಯಾವುದು ಅಂತ ಹೇಳ್ಬಿಟ್ಟು ಫಿಗರ್ನ ನೀವು ತೋರಿಸ್ಬೇಕಾಗತ್ತೆ ಅಥವಾ ಫಿಗರ್ ಕೊಟ್ಟ ಮೇಲೆ ನೀವು ಅದನ್ನು ಐ ಫೌಂಡೇಶನ್ ಬೋಲ್ಟ್ ಅಂತ ಬರೀಬೇಕಾಗತ್ತೆ ಅಥವಾ ಅಲ್ಲಿರೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತೊಂದು ಫಿಕ್ಸಡ್ ಟೈಪು ಬೋಲ್ಟು ಇದು ನೋಡಿ ಇದನ್ನ ಬೆಂಟ್ ಟೈಪ್ ಬೋಲ್ಟ್ ಅಂತ ಕರೀತಾರೆ ಯಾಕೆ ಬೆಂಡ್ ಟೈಪ್ ಅಂತಾರೆ ಇದು ನೋಡಿ ಅಲ್ಲಿ ಬೆಂಡ್ ಆಗಿದೆಯಲ್ಲ ಬೋಲ್ಟು ಉದ್ದಕ್ಕೂ ಬೆಂಡ್ ಆಗಿದೆ ಆಮೇಲೆ ಕೆಳಗಡೆ ಒಂದು ಪ್ಲೇಟು ಫಿಕ್ಸ್ ಆಗಿದೆ ಇದನ್ನ ಬೆಂಟ್ ಟೈಪ್ ಬೋಲ್ಟ್ ಅಂತ ಕರೀತಾರೆ ಮತ್ತೊಂದು ಇದು ನೋಡಿ ಫಿಗರ್ ರನ್ನಿಂಗ್ ಅಪ್ ಬೋಲ್ಟ್ ಇನ್ ಹಾರಾಂಟಲ್ ಪೊಸಿಷನ್ ಕೆಲವು ಸಂದರ್ಭದಲ್ಲಿ ಆ ಹಾರಿಸಾಂಟಲ್ ಪೊಸಿಷನಲ್ಲಿ ಮಾಡಬೇಕಾಗತ್ತೆ ಇದಕ್ಕೆ ಈ ಕ್ಲೇ ಇಲ್ಲ ನೋಡಿ ಇಲ್ಲಿ ಏನು ಮಾಡಿದ್ದಾನೆ ಇದಿದೆಯಲ್ಲ ಇದು ಪಕ್ಕದಲ್ಲಿ ಸುತ್ತ ಇದೆಯಲ್ಲ ಅದು ಕ್ಲೇ ಅಂದರೆ ಜಡಿ ಮಣ್ಣು ಥರ ಒಂಥರ ಮಣ್ಣು ಇರುತ್ತೆ ಅದನ್ನು ಕ್ಲೇನ ಕವರ್ ಮಾಡಿಬಿಡ್ತಾನೆ ಬೋಲ್ಟೆಲ್ಲ ಇಟ್ಬಿಟ್ಟು ಬೋಲ್ಟೆಲ್ಲ ಇಟ್ಬಿಟ್ಟು ಅದು ಅಳ್ಳಾಡ್ದಿರೋ ಥರ ಯಾವುದೋ ಒಂದು ಕರೆಕ್ಟಾಗಿ ಆಗಿ ಫಿಕ್ಸ್ ಮಾಡೋಂಗೇ ಮಾಡಿಬಿಟ್ಟು ಅದರೊಳಗಡೆ ಫಿಲ್ ಮಾಡಬೇಕಲ್ಲ ಅದಕ್ಕೆ ಕವರ್ ಮಾಡಿಬಿಟ್ಟು ಈ ಕ್ಲೇನ ಕವರ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸಪೋರ್ಟ್ ತೊಗೊಳಂಗೆ ಎಲ್ಲ ಮಾಡಿಬಿಟ್ಟು ಡ ಅದನ್ನು ಮೇಲ್ಗಡೆಯಿಂದ ಕಾಯಿಸಿದ್ದು ಲೆಡ್ಡು ಅದನ್ನು ಸುರಿತಾನೆ ಲೆಡ್ಡನ್ನು ಸುರಿದ್ರೆ ಅದು ಒಳಗಡೆ ಹೋಗಿ ಎಲ್ಲ ಫುಲ್ ಫಿಲ್ ಅಪ್ ಆಗಿ ಲಾಕ್ ಆಗುತ್ತೆ ಆಮೇಲೆ ಆ ಕ್ಲೇನ ಕಿತ್ತಾಕ್ಬಿಡ್ತಾರೆ ಆ ಕ್ಲೇನ ತೆಗೆದುಬಿಡ್ತಾರೆ ಡೈರೆಕ್ಟಾಗಿ ನೀಟಾಗಿ ತೆಗೆದ್ರೆ ಬಂದುಬಿಡುತ್ತೆ ಎಕ್ಸ್ಟ್ರಾ ಏನಾದ್ರು ಇದ್ದರೆ ಅದೊಂಚೂರು ಕಟ್ಟಿಗೆಟ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೋತಾರೆ ಮತ್ತು ಆಫ್ಟರ್ ರನ್ನಿಂಗ್ ಅಪ್ ದ ಲೆಡ್ ಶುಡ್ ಬಿ ಚಾಕ್ಡ್ ಇನ್ ಪೊಸಿಷನ್ ಟು ಕನ್ಸಾಲಿಡೇಟ್ ದಿಸ್ ಎಲ್ಲ ಫಿಕ್ಸ್ ಎಲ್ಲ ಪೋರ್ ಆದಮೇಲೆ ಅಂದರೆ ಲೆಡ್ಡನ್ನೆಲ್ಲ ಹಾಕಿದ್ಮೇಲೆ ಅದನ್ನು ಚಾಕ್ಡ್ ಇನ್ ಪೊಸಿಷನ್ ಚಾಕ್ಡ್ ಅಂತಂದರೆ ಸೀಲ್ ಮಾಡಿಬಿಡ್ಬೇಕು ಅದನ್ನು ಸೀಲ್ ಮಾಡ್ಬಿಡಬೇಕು ಕರೆಕ್ಟ್ ಪೊಸಿಷನಲ್ಲಿ ಸೀಲ್ ಮಾಡಿಬಿಡ್ಬೇಕು ಮತ್ತು ಅದೇ ಕಂಟಿನ್ಯೂ ಆಗುತ್ತೆ ವೆನ್ ರನ್ನಿಂಗ್ ವಿತ್ ಲೆಟ್ ಯಾವಾಗ ಅದು ಬಿಸಿ ಲೆ ಲೆಡ್ಡು ದ್ರವ ರೂಪದಲ್ಲಿರ್ತದೆ ಯಾವಾಗ ನಾವು ಅದನ್ನು ಪೋರ್ ಮಾಡ್ತಾ ಇರ್ತೀವಿ ಒಳಗಡೆ ಹಾಕ್ತಾ ಇರ್ತೀವಿ ಕೇರ್ ಶುಡ್ ಬಿ ಟೇಕನ್ ಭಾಳ ಕೇರ್ ಆಗಿ ನಾವು ಅದನ್ನು ಮಾಡಬೇಕಾಗುತ್ತೆ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ ಏನು ಕೇರ್ ಶುಡ್ ಬಿ ಟೇಕನ್ ಟು ಸಿ ದಟ್ ನೋ ವಾಟರ್ ಈಸ್ ಕಲೆಕ್ಟೆಡ್ ಇನ್ ದಿ ಹೋಲ್ ಆ ಹೋಲ್ ಒಳಗಡೆ ಒಂದು ಚೂರು ಸಣ್ಣ ಪ್ರಮಾಣದ ನೀರು ಕೂಡ ಇರಕೂಡುದು ಯಾವುದೇ ಥರದ್ದು ಒಂದು ಸಣ್ಣ ಪ್ರಮಾಣದ ನೀರು ಕೂಡ ಅಲ್ಲಿ ಇರಕೂಡ್ದು ಆ ಥರ ನಾವು ಅದನ್ನು ನೋಡ್ಕೋಬೇಕು ಅದರ್ವೈಸ್ ಬೈ ಚಾನ್ಸ್ ಆ ಥರ ನೋಡ್ಕೊಳ್ಳದೆ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂಚೂರು ವಾಟರ್ ಕಂಟೆಂಟು ಅಥವಾ ವಾಟ್ರ್ ಏನಾರು ಇತ್ತು ಅಂತಂದರೆ ಸ್ಟೀಮ್ ವಿಲ್ ರ್ಯಾಪಿಡ್ಲಿ ಜನ್ರೇಟೆಡ್ ರ್ಯಾಪಿಡ್ಲಿ ಅಂದರೆ ಫಾಸ್ಟಾಗಿ ಸ್ಟೀಮು ಒಳಗಡೆ ಭಾಳ ಫಾಸ್ಟಾಗಿ ಜನ್ರೇಟ್ ಆಗಿಬಿಡುತ್ತೆ ಆ್ಯಂಡ್ ವಿಚ್ ವಿಲ್ ಬ್ಲೋ ದ್ ಇಲ್ ಲೆಟ್ ಔಟ್ ಸ್ಟೀಮು ಯಾವಾಗ ಫಾರ್ಮ್ ಆಗುತ್ತೆ ಅದಕ್ಕೊಂದು ಫೋರ್ಸ್ ಇರುತ್ತೆ ಅದು ನಾವು ಆಗ್ತಾ ಇರೋ ಲೆಡ್ಡನ್ನ ಆಚೆ ಕಡೆಗೆ ಬ್ಲೋ ಮಾಡಿಬಿಡುತ್ತೆ ವಾಪಸ್ಸು ಆಚೆ ಕಡೆಗೆ ಬ್ಲೋ ಮಾಡಿದರೆ ಎದುರುಗಡೆ ನಾವೇ ಇರ್ತೀವಿ ಇಟ್ ಮೇ ವಿಚ್ ಮೇ ಕಾಸಸ್ ಸೀರಿಯಸ್ ಬರ್ನ್ಸ್ ಅದು ಸೀರಿಯಸ್ ಬರ್ನ್ ಆಗೋದಕ್ಕೆ ಕಾರಣವೂ ಆಗ್ಬೋದು ಅದಕ್ಕೆ ಇದು ಈ ಥರ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಒಳಗಡೆ ಯಾವುದೇ ವಾಟರ್ ಪಾರ್ಟಿಕಲ್ಸ್ ಇಲ್ಲದೆ ಇರೋ ಥರ ನೋಡಿಕೊಂಡು ವ್ಯವಸ್ಥೆ ಮಾಡಬೇಕು ಮತ್ತು ಇಲ್ಲೋ ಹಾಗೆ ಇದೆ ನೋಡಿ ಆಸ್ ಆನ್ ಆಲ್ಟರ್ನೇಟಿವ್ ಟು ಲೈಟ್ ಲೆಡ್ ಇಲ್ಲ ಅಂತಂದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಏನಪ್ಪ ಅಂತಂದರೆ ವೇರ್ ಕ್ವಿಕ್ ಸೆಟಿಂಗ್ ಈಸ್ ರಿಕ್ವೈರ್ಡ್ ರಾಕ್ ಸಲ್ಫರ್ ರಾಕ್ ಸಲ್ಫರ್ ಕ್ಯಾನ್ ಬಿ ಮೆಲ್ಟೆಡ್ ಡೌನ್ ಆ್ಯನ್ ಓಲ್ಡ್ ಕೆಟಲ್ ಆರ್ ಲ್ಯಾಡಲ್ ಆ್ಯಂಡ್ ರನ್ ಇನ್ ಟು ದ ಬೋತ್ ಸ ಬೋಲ್ಟ್ ಹೋಲ್ಸ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್ ಲೆಡ್ ಇಲ್ಲ ಅಂತಂದರೆ ಅದಕ್ಕೆ ಆಲ್ಟರ್ನೇಟಿವ್ ಏನಪ್ಪ ಯೂಸ್ ಮಾಡ್ಬೋದು ಅಂತಂದರೆ ರಾಕ್ ಸಲ್ಫರ್ ಅಂತ ಒಂದು ಸಿಗುತ್ತೆ ಅದನ್ನು ತಂದು ಒಂದು ಹಳೆಯ ಕೆಟ್ಟಲಲ್ಲಿ ಚೆನ್ನಾಗಿ ಕಾಯಿಸಿ ದ್ರವ ರೂಪಕ್ಕೆ ತಂದು ಇಮಿಡಿಯೇಟಾಗಿ ಈ ಬೋಲ್ಟ್ ಹೋಲಲ್ಲಿ ನಾವು ಏನು ಓಲನೆಲ್ಲ ಮಾಡಿರ್ತೀವಿ ಆ ಓಲಲ್ಲಿ ಇಮಿಡಿಯೇಟಾಗಿ ಅದನ್ನು ಅದು ಫಿಕ್ಸ್ ಮಾಡಬೇಕಾಗುತ್ತೆ ಅದರೊಳಗಡೆ ಪೋರ್ ಮಾಡಬೇಕು ಲೆಡ್ ಬದಲು ಇದನ್ನು ಉಪಯೋಗಿಸ್ತಾರೆ ರಾಕ್ ಸಲ್ಫರ್ ಅಂಡರ್ಲೈನ್ ಮಾಡ್ಕೊಳ್ಳಿ ರಾಕ್ ಸಲ್ಫರ್ ಇನ್ನೊಂದು ಟೈಪು ಹೇಳಿದ್ದೆ ಫಿಕ್ಸಡ್ ಟೈಪು ಮತ್ತು ಇನ್ನೊಂದು ರಿಮೋಬಲ್ ಟೈಪ್ ಅಂತ ಈ ರಿಮೋಬಲ್ ಟೈಪು ಯಾವ ಥರ ಇದೆ ನೋಡೋಣ ರಿಮೋಬಲ್ ಟೈಪ್ ನೋಡಿ ಇಲ್ಲಿದೆ ಮೇಲ್ಗಡೆ ಮಿಷಿನ್ ಫಿಕ್ಸ್ ಆಗಿದೆ ಬೋಲ್ಡ್ ನೆಟ್ ಹಾಕಿ ಟೈಪ್ ಮಾಡಿದ್ದಾನೆ ಕೆಳಗಡೆ ಒಳಗಡೆ ಒಂದು ಪ್ಲೇಟ್ ಇದೆ ಆ ಪ್ಲೇಟ್ಗೆ ಅಕ್ಕಪಕ್ಕ ಎರಡು ಪೆಗ್ ಥರ ಕೊಟ್ಟಿದ್ದಾನೆ ನೋಡಿ ಫಾರ್ ಲಾರ್ಜ್ ಮಿಷಿನ್ ಎ ಲಾಂಗ್ ಕಾಟರ್ ಬೋಲ್ಟ್ ಈಸ್ ಕಾಮನ್ಲಿ ಯೂಸ್ಡ್ ಇದನ್ನು ಲಾಂಗ್ ಕಾಟರ್ ಬೋಲ್ಟ್ ಅಂತ ಕರೀತಾರೆ ಇದನ್ನು ಲಾಂಗ್ ಕಾಟರ್ ಬೋಲ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಯಾವ ಟೈಪ್ ಆಫ್ ಫೌಂಡೇಶನ್ ಬೋಲ್ಟ್ ಅಂತ ಕೇಳಿದಾಗ ನೀವು ರಿಮೂಬಲ್ ಟೈಪ್ ಆಫ್ ಬೋಲ್ಟ್ ಅಂತ ಕೇಳಿ ಫೌಂಡೇಶನ್ ಬೋಲ್ಟ್ ಅಂತ ಹೇಳಬೇಕಾಗತ್ತೆ ಆ್ಯಂಡ್ ದಿಸ್ ಬೋಲ್ಟ್ ಈಸ್ ಪ್ರೊವೈಡೆಡ್ ವಿತ್ ಎ ಸ್ಕ್ವೇರ್ ಫೌಂಡೇಶನ್ ಪ್ಲೇಟ್ ನೋಡಿ ಕೆಳಗಡೆ ಒಂದು ಸ್ಕ್ವೇರ್ ಫೌಂಡೇಶನ್ ಪ್ಲೇಟ್ ಕೊಟ್ಟಿದ್ದಾನೆ ಆ್ಯಂಡ್ ಎ ರಿಮೂವಲ್ ಕಾಟರ್ ಅಟ್ ದ ಬಾಟಮ್ ಆ ಕೆಳಗಡೆ ಒಂದು ರಿಮೂವಬಲ್ ಬಾಟ ಕಾಟರ್ನ ಕೊಟ್ಟಿದ್ದಾನೆ ಹಾಗೆ ಇನ್ ಫಾರ್ಮಿಂಗ್ ದಿ ಫೌಂಡೇಶನ್ ಫೌಂಡೇಶನ್ ಮಾಡಬೇಕಾದ್ರೆ ಪಾಕೆಟ್ಸ್ ಆರ್ ಲೆಫ್ಟ್ ಇನ್ ದ ಸೈಡ್ಸ್ ಸೈಡ್ಸಲ್ಲೆಲ್ಲ ಪಾಕೆಟ್ಸ್ ಇದೆ ನೋಡಿ ಅದು ಎರಡು ಸೈಡಲ್ಲಿ ಪಾಕೆಟ್ಸ್ ಲೆಫ್ಟ್ ಇನ್ ದ ಸೈಡ್ ಆಫ್ ದಿ ಬೋಲ್ಟ್ ಹೋಲ್ ಬೋಲ್ಟ್ ಹೋಲ್ ಕೆಳಗಡೆ ಅದರ ಪಾಕೆಟ್ಸ್ ಇದೆ ನೋಡಿ ಸೈಡ್ಸಲ್ಲಿ ಸೈಡಲ್ಲಿ ವಿಚ್ ಆರ್ ದೆನ್ ಕೇಪಬಲ್ ಆಫ್ ಬೀಯಿಂಗ್ ರಿಪ್ಲೇಸ್ಡ್ ಅಟ್ ಎನಿ ಟೈಮ್ ಅದನ್ನು ಯಾವಾಗ ಬೇಕಾದರೂ ರಿಮೂವ್ ಮಾಡಿಕೊಂಡು ರಿಪ್ಲೇಸ್ ಮಾಡೋವಂಥ ಒಂದು ವ್ಯವಸ್ಥೆ ಇರ್ತದೆ ಏನಾದರೂ ನೆಸಸಿಟಿ ಇದ್ದರೆ ಇನ್ನೊಂದು ರಾ ಬೋಲ್ಟ್ ಇದನ್ನು ರಾ ಬೋಲ್ಟ್ ಅಂತ ಕರೀತಾರೆ ಇಲ್ಲಿ ನೋಡಿ ಫಿಗರ್ಲಿದೆ ಇದು ಹಿಂಗಿದೆ ಅಲ್ಲ ಹಿಂಗೆ ಸ್ಟ್ರೈಟ್ ಇಲ್ಲ ಇದು ಇದು ಹಿಂಗಿದೆ ಸ್ವಲ್ಪ ಟೇಪರ್ ಇದೆ ಅಲ್ವಾ ಇದೇನು ಅಂತಂದರೆ ನೋಡೋಣ ಇಲ್ಲಿ ಏನಿದೆ ಇನ್ ದಿಸ್ ಟೈಪ್ ಫೋರ್ ಕ್ಲಾಂಪ್ಸ್ ಆರ್ ಫ್ಲೆಕ್ಸಿಬಲಿ ಮೌಂಟೆಡ್ ಆನ್ ದಿ ಬೋಲ್ಟ್ ಅಲ್ಲಿ ನಾಲ್ಕು ಕ್ಲ್ಯಾಂಪ್ಸು ಫ್ಲೆಕ್ಸಿಬಲ್ ಕ್ಲ್ಯಾಂಪ್ಸ್ನ ಮೌಂಟ್ ಮಾಡಿದ್ದಾನೆ ವಿಚ್ ಎಕ್ಸ್ಪ್ಯಾನ್ಸ್ ಬೈ ವೆಜ್ ಆ್ಯಕ್ಷನ್ ವೆನ್ ಟೈಟ್ ಅಂಡ್ ಅಪ್ ಅದು ಏನಾಗುತ್ತೆ ಒಳಗಡೆ ಕ್ಲಾ ಕ್ಲ್ಯಾಂಪ್ಗಳು ಮೇಲ್ಗಡೆಯಿಂದ ನಾವು ಟೈಟ್ ಮಾಡಿದ್ರೆ ಈ ಬೋಲ್ಟ್ ಹಿಂಗೆರೋದು ಆ ಕ್ಲ್ಯಾಂಪ್ಗಳು ಏನಾಗುತ್ತೆ ಮೇಲ್ಗಡೆಯಿಂದ ಟೈಟ್ ಮಾಡ್ತಿದ್ದಂಗೆ ಈ ಥರ ಹಿಂಗೆ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಕೆಳಗಡೆ ಈ ಥರ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಮೇಲ್ಗಡೆಯಿಂದ ಟೈಟ್ ಮಾಡ್ತಿದ್ದಂಗೆ ಟಕ್ಕಂತಿಲಿ ಈ ಥರ ಓಪನ್ ಆಗೋಕ್ಕೆ ಶುರು ಆಗುತ್ತೆ ಈ ಥರ ಓಪನ್ ಆದರೆ ಮೇಲ್ಗಡೆ ಬರೋಕ್ಕಾಗುತ್ತೆ ಇದು ಬರೋಕ್ಕಾಗಲ್ಲ ಆ ಥರ ಫಿಕ್ಸ್ ಮಾಡಿದ್ರು ಈಗೆಲ್ಲ ಮ್ಯಾಕ್ಸಿಮಮ್ ಆಗಿ ನಿಮಗೆ ಫ್ಯಾನು ಗೆನೂ ಎಲ್ಲ ಎಲ್ಲ ಕಡೆ ಫಿಕ್ಸ್ ಮಾಡೋಕ್ಕೆ ಇದೇ ಥರ ಬೋಲ್ಟ್ಗಳನ್ನ ಯೂಸ್ ಮಾಡ್ತಾರೆ ದ ಅಡ್ವಾಂಟೇಜ್ ಈಸ್ ದ್ಯಾಟ್ ದೇ ಕ್ಯಾನ್ ಬಿ ರಿಮೂವ್ಡ್ ಆ್ಯಂಡ್ ಯೂಸ್ಡ್ ಎಗೈನ್ ಇಫ್ ನೆಸಸರಿ ಇದ್ರದ್ದು ಮೈನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒಂದು ಸಲ ಫಿಕ್ಸ್ ಮಾಡಿಬಿಟ್ಟು ಬಿಡ್ಬಿಟ್ರೆ ಬೇರೆ ಕಡೆ ಏನಾದ್ರು ಶಿಫ್ಟ್ ಮಾಡ್ತೀವಿ ಮಿಷಿನ್ ಅದು ಇದು ಅಂತಂದರೆ ಅವಾಗ ಇದನ್ನು ನಾವು ರಿಮೂವ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ಇದನ್ನು ರೀಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಸಿಸ್ಟಮ್ ಇದೆ ರಿಮೂ ರಿಮೂವಬಲ್ ಟೈಪ್ ಫೌಂಡೇಶನ್ ಬೋಲ್ಟಲ್ಲಿ ಇಲ್ಲಿ ನೋಡಿ ಹೆಚ್ಚು ಕಮ್ಮಿ ಅದೇ ಥರ ಇದೆ ದಿಸ್ ಕನ್ಸಿಡ್ಸ್ ಆಫ್ ಎ ಬೋಲ್ಟ್ ಆನ್ ವಿಚ್ ಆರ್ ಥ್ರೆಡೆಡ್ ಕಾನಿಕಲ್ ವಾಷರ್ಸ್ ಆ್ಯಂಡ್ ಫೆರೂಲ್ಸ್ ಅಲ್ಲಿ ನೋಡಿ ವಾಷರ್ಸು ಮತ್ತು ಫೆರೂಲ್ಸು ಎರಡೂ ಕೊಟ್ಟಿದ್ದಾನೆ ವಾಷರ್ಸು ಮತ್ತು ಫೆರೂಲ್ರು ಆನ್ ಡ್ರಾಯಿಂಗ್ ಅಪ್ ದಿ ಬೋಲ್ಟ್ ಈ ಡ್ರಾ ಬೋಲ್ಟನ್ನ ಮೇಲ್ಗಡೆಗೆ ಡ್ರಾಯಿಂಗ್ ಮಾಡಿ ಡ್ರಾ ಮಾಡ್ಬೇಕಾರೆ ಹೇಳ್ಕೋಬೇಕಾರೆ ದ ವಾಷರ್ಸ್ ಆರ್ ಫ್ಲಾಟ್ ಆ್ಯಂಡ್ ಆ ವಾಷರು ಹಿಂಗಿದ್ದು ಹಿಂಗಿದ್ದು ಫ್ಲ್ಯಾಟ್ ಆಗ್ಬಿಡುತ್ತೆ ಹಿಂಗಿದೆ ಅವಾಶರ್ಸು ಹಿಂಗೆ ಫ್ಲ್ಯಾಟ್ ಆಗ್ಬಿಡುತ್ತೆ ಬೋಲ್ಟ್ನ ಮೇಲಕ್ಕೆ ಎಳೆಯೋಕ್ಕೆ ಶುರು ಮಾಡ್ತಿದ್ದಂಗೆ ಆ್ಯಂಡ್ ವಿಚ್ ಗ್ರಿಪ್ಸ್ ದಿ ಇನ್ ಸೈಡ್ ಆಫ್ ದ ಹೋಲ್ ಬೈ ಎಕ್ಸ್ಪ್ಯಾನ್ಷನ್ ಅದೇನು ಮಾಡುತ್ತೆ ಗ್ರಿಪ್ಪು ತೊಗೊಂಬಿಡುತ್ತೆ ಒಳಗಡೆ ಹೋಲ್ ಒಳಗಡೆ ಮಿಕ್ಕಿದೆಲ್ಲ ಗಾ ಏನಾರು ಹಾಕಿರ್ತೀವಲ್ಲ ಅದರಲ್ಲಿ ಫಿಕ್ಸ್ ಮಾಡೋಕ್ಕೆ ಮೇಲ್ಗಡೆ ಬರೋದನ್ನ ಅವಾಯ್ಡ್ ಮಾಡುತ್ತೆ ಅಲ್ಲೂ ಆಗಿ ಫಿಕ್ಸ್ ಆಗುತ್ತೆ ಈ ಫೌಂಡೇಶನ್ ಎಲ್ಲ ಮಾಡೋಕ್ಕೆ ಹೆಂಗೆ ಮಾಡೋದು ಎಲ್ಲ ಅದನ್ನು ಗ್ರೋಟಿಂಗ್ ಅಂತ ಕರೀತಾರೆ ಅಲ್ಲಿ ಆದ್ಮೇಲೆ ಮಾಡೋದಕ್ಕೆ ಗ್ರೋಟಿಂಗ್ ಅಂತ ಕರೀತಾರೆ ಏನಿದು ಗ್ರೋಟಿಂಗ್ ಅಂತಂದರೆ ಆಫ್ಟರ್ ಲೆವೆಲಿಂಗ್ ದಿ ಮಿಷಿನ್ ಇನ್ ದಿ ಅಲೈನ್ಡ್ ಕಂಡೀಷನ್ ವಿತ್ ದ ಫೌಂಡೇಶನ್ ಬೋಲ್ಟ್ ಆ್ಯಂಡ್ ವೆಜ್ಜಸ್ ದೇರ್ ವಿಲ್ ಬಿ ಎ ಗ್ಯಾಪ್ ಲೆಫ್ಟ್ ಓವರ್ ಬಿಟ್ವೀನ್ ದಿ ಬಾಟಮ್ ಆಫ್ ದಿ ಮಿಷಿನ್ ಆ್ಯಂಡ್ ದ ಟಾಪ್ ಆಫ್ ದ ಫ್ಲೋರ್ ಅಥವಾ ಫೌಂಡೇಶನ್ ಬ್ಲಾಕ್ ಏನು ಅಂತಂದರೆ ನಾವು ಫೌಂಡೇಶನ್ನೆಲ್ಲ ಹಾಕಿ ಕರೆಕ್ಟಾಗಿ ಫೌಂಡೇಶನ್ ಬೋಲ್ಟು ಅದು ಸ್ವಲ್ಪ ಹೀಗೆ ಹೀಗೆ ಇದನ್ನ ಲೆವೆಲ್ ಮಾಡಿಕೊಂಡು ಅದು ಲೆವೆಲ್ ಮಾಡ್ಕೊಳ್ಳೋಕ್ಕೆ ಅಲ್ಲೊಂದು ಸಣ್ಣ ಪೀಸು ಏನಾದ್ರು ಕೊಟ್ಟು ವೆಜ್ ಅಂತ ಕರಿತೀವಿ ಅದನ್ನು ಕಬ್ಬಿಣದ ಪೀಸು ಅಥವಾ ಇನ್ಯಾವುದೋ ಪೀಸು ಅದನ್ನು ಕೊಟ್ಕೊಂಡು ಹೈಟ್ ಮಾಡಿಕೊಂಡು ಒಂದು ಕಡೆ ಈ ಥರ ಲೆವೆಲ್ ಇಲ್ಲ ಅಂತಂದರೆ ಅದನ್ನು ಹಾಗೆ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಫಿಕ್ಸ್ ಮಾಡಿ ಟೈಟಾಗಿ ಫಿಕ್ಸ್ ಮಾಡಿದ ಮೇಲೆ ಅಲ್ಲಿ ಒಂದು ಸಣ್ಣ ಗ್ಯಾಪು ಉಳ್ಕೋತದೆ ಎಲ್ಲಿ ಗ್ಯಾಪು ಅಂತಂದರೆ ಮಿಷಿನ್ ಬಾಟಮ್ಮು ಇದು ಮಿಷಿನ್ ಬಾಟಮ್ಮು ಇದು ಫ್ಲೋರು ಇದು ಫ್ಲೋರು ಮಿಷಿನ್ ಬಾಟಮ್ಮು ಇವೆಲ್ಲರ ಮಧ್ಯೆ ಎಕ್ಸಾಕ್ಟಾಗಿ ಟಕ್ ಕುತ್ಕೊಂಡ್ಬಿಟ್ಟಿರೋಲ್ಲ ಸಣ್ಣ ಸಣ್ಣ ಗ್ಯಾಪು ಉಳ್ಕೊಂಡಿರ್ತದೆ ಆ ಗ್ಯಾಪನ್ನ ಫಿಲ್ ಮಾಡೋದಕ್ಕೆ ಈ ಗ್ರೋಟಿಂಗ್ ಮಾಡಿ ಗ್ರೋಟಿಂಗ್ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು ಮನೆ ಕಟ್ಟಬೇಕಾದ್ರೆ ಸಿಮೆಂಟು ಮರಳು ಕಲ್ಲು ಜಲ್ಲಿ ಕಲ್ಲು ಕೆಲವು ಸಲ ಜಲ್ಲಿ ಕಲ್ಲು ಹಾಕೋತಾರೆ ಕೆಲವು ಸಲ ಬರೀ ಸಿಮೆಂಟು ಮರಳೆ ಮಿಕ್ಸ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾರೆ ಅದನ್ನು ಗಾರೆ ಥರ ಹಚ್ಚಲ್ವಾ ಅದೇ ಗ್ರೋಟಿಂಗು ಅದೇ ಗ್ರೋಟಿಂಗ್ ದಿಸ್ ಸ್ಪೇಸ್ ಇಸ್ ಫಿಲ್ಡ್ ಅಪ್ ದಿ ಗ್ರೋಟಿಂಗ್ ಮೆಟೀರಿಯಲ್ ಆ ಮೆ ಆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನ ಗ್ರೋಟಿಂಗ್ ಮೆಟೀರಿಯಲ್ಲಿಂದ ಫಿಲ್ ಮಾಡಿಬಿಡ್ತಾರೆ ಅದು ಯಾವ ಥರ ಸಿಮೆಂಟ್ ಕಾಂಕ್ರೀಟ್ ಆಗ್ಬೋದು ಅಥವಾ ಸಲ್ಫರ್ ಆಗ್ಬೋದು ಅಥವಾ ಲೆಡ್ಡನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಲೆಡ್ನಾದ್ರೂ ಯೂಸ್ ಮಾಡ್ಕೊಂಡು ಮಾಡಿ ಸಲ್ಫರಾರು ಯೂಸ್ ಮಾಡ್ಕೊಂಡು ಮಾಡಿ ಮತ್ತೆ ಕಾಂಕ್ರೀಟಾರೂ ಯೂಸ್ ಮಾಡ್ಕೊಂಡು ಮಾಡಿ ಈ ಪ್ರೋಸೆಸ್ಗೆ ಗ್ರೋಟಿಂಗ್ ಅಂತ ಕರೀತಾರೆ ನೀವು ಕೇಳಿರ್ಬೋದು ಸಿಮೆಂಟು ಮರಳು ಮಿಕ್ಸ್ ಮಾಡ್ಕೋಬೇಕಾದ್ರೆ ಬರೀ ಹಾಗೆ ಇನ್ನೂ ನೀರೆಲ್ಲ ಹಾಕಿರಲಿ ಏ ಗ್ರೋಟ್ ಇದೆಯಾ ಗ್ರೋಟ್ ಇದೆಯಾ ಅಂತ ಕೇಳಿರ್ತಾರೆ ಮನೆ ಕಟ್ಟುವಾಗ ನೀವು ಅದನ್ನು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಸೊ ಈ ಸಿಸ್ಟಮ್ಗೆ ಆ ಒಂದು ಪ್ರೋಸೆಸ್ಗೆ ಗ್ರೋಟಿಂಗ್ ಅಂತ ಕರೀತಾರೆ ಗ್ರೋಟಿಂಗ್ಗೆ ನೀವು ಸಿಮೆಂಟಾರು ಯೂಸ್ ಮಾಡಿ ಸಲ್ಫರಾರು ಯೂಸ್ ಮಾಡಿ ಅಥವಾ ಲೆಡ್ಡಾರು ಯೂಸ್ ಮಾಡಿ ಒಟ್ಟಿನಲ್ಲಿ ನೆಲಕ್ಕೂ ಮತ್ತು ನೀವು ಮಿಷಿನ್ಗೂ ಸದ್ಯ ಮಧ್ಯದಲ್ಲಿ ಇರೋವಂಥ ಸಣ್ಣ ಗ್ಯಾಪ್ನ ಫಿಲ್ ಮಾಡಬೇಕಾಗುತ್ತೆ

ಗ್ರೋಟಿಂಗ್ ಮೆಟೀರಿಯಲ್ನೆಲ್ಲ ಹಾಕಿ ಆ ಬೋ ಫೌಂಡೇಶನ್ ಬೋಲ್ಟು ಅಥವಾ ಆ್ಯಂಕರ್ ಬೋಲ್ಟು ಅಳ್ಳಾಡದೆ ಇರೋ ಥರ ಅದನ್ನು ಸಸ್ಪೆಂಡ್ ಮಾಡ್ಬಿಡ್ತೀವಿ ಅಳ್ಳಾಡದೆ ಇರೋ ಥರ ಫಿಕ್ಸ್ ಮಾಡಿಬಿಡ್ತೀವಿ ಆ ಗ್ರೋಟಿಂಗ್ ಮೆಟೀರಿಯಲ್ಲೇ ಯೂಸ್ ಮಾಡಿಕೊಂಡು ಮಾಡೋದು ಈಗ ಹೋಲೆಲ್ಲ ತೆಗೆದುಬಿಟ್ಟು ಅಲ್ಲಿ ಬೋಲ್ಟ್ ಇಟ್ಬಿಟ್ಟು ಅದು ಹೆಂಗೆ ಬೋಲ್ಟನ್ನು ಫಿಕ್ಸ್ ಮಾಡೋದು ಅಲ್ಲೊಂದು ಏನಾರು ಹಾಕಬೇಕಲ್ಲ ಸುತ್ತ ಆ ಸುತ್ತ ಹಾಕೋದನ್ನೇ ಗ್ರೋಟಿಂಗ್ ಅಂತ ಕರೆಯೋದು ಆ ಗ್ರೋಟಿಂಗು ನೀನು ಸಿಮೆಂಟು ಕಾಂಕ್ರೀಟಲ್ಲಾದ್ರೂ ಮಾಡ್ಕೋಬೋದು ಸಲ್ಫರಾದ್ರು ಯೂಸ್ ಮಾಡ್ಬೋದು ಮತ್ತು ಲೆರು ಯೂಸ್ ಮಾಡ್ಬೋದು ಪರ್ಪಸ್ ಆಫ್ ಗ್ರೋಟಿಂಗ್ ಈ ಗ್ರೋಟಿಂಗ್ದು ಪರ್ಪಸ್ ಏನಪ್ಪ ಅಂದರೆ ಟು ಎನ್ಶೂರ್ ದಟ್ ದ ಮಿಷಿನ್ ರೆಸ್ಟ್ ಫರ್ಮ್ಲಿ ಆನ್ ದಿ ಟಾಪ್ ಆಫ್ ದ ಫ್ಲೋರ್ ಅಥವಾ ಟಾಪ್ ಆಫ್ ದ ಫೌಂಡೇಶನ್ ಬ್ಲ್ಯಾಕ್ ಈಗ ನಾವು ಯಾವುದೇ ಮಿಷಿನ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಕೆಲವು ಸಲ ನೆಲದ ಮೇಲೆ ಕೂರಿಸ್ಬಿಟ್ಟಿರ್ತೀವಿ ಡೈರೆಕ್ಟಾಗಿ ನೆಲದ ಮೇಲೆ ಕೂರಿಸಿರ್ತೀವಿ ಇನ್ನೊಂದ್ಸಲ ಒಂದು ಇಷ್ಟೇ ಇಷ್ಟು ಒಂದು ಬ್ಲಾಕ್ ಥರ ಮಾಡಿಕೊಟ್ಟಿರ್ತೀವಿ ಒಂದು ಇಷ್ಟೇ ಇಷ್ಟು ಥರ ಇಡ್ದಪ್ಪದು ಒಂದು ಬ್ಲಾಕ್ ಥರ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಮಿಷಿನ್ನ ಕೂರಿಸಿರ್ತೀವಿ ಈ ಫೌಂಡೇಶನ್ ಪ ಗ್ರೋಟಿಂಗ್ ಏನಪ್ಪ ಅಂತಂದರೆ ಟು ಎನ್ಶೂರ್ ದಟ್ ದ ಮಿಷಿನ್ ರೆಸ್ಟ್ ಫಾರ್ಮ್ಲಿ ಮಿಷಿನ್ನು ಕರೆಕ್ಟಾಗಿ ಆ ಫೌಂಡೇ ಫೌಂಡೇಶನ್ ಬ್ಲಾಕ್ ಇದೆಯಲ್ಲ ಬ್ಲಾಕ್ ಮೇಲೆ ಅಥವಾ ಫ್ಲೋರ್ ಮೇಲೆ ಕರೆಕ್ಟಾಗಿ ರೆಸ್ಟ್ ಆಗಿದೆಯಾ ಕರೆಕ್ಟಾಗಿ ರೆಸ್ಟ್ ಮಾಡಿ ಮಾಡಿದ್ಯಾ ಅದನ್ನು ನೋಡಿಕೊಂಡು ನಾವು ಆ ರೆಸ್ಟ್ ಮಾಡೋದಕ್ಕೆ ಈ ಗ್ರೋಟಿಂಗ್ನ ಮಾಡ್ತೀವಿ ಪಕ್ಕ ರೆಸ್ಟ್ ಆಗ್ಬಿಡ್ಬೇಕದು ಒಂದು ಮಿಷಿನ್ನು ಮುಂದಕ್ಕೆ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಮಿಷಿನ್ ಆನ್ ಆದಾಗ ಆಮೇಲೆ ಟು ಪ್ರಿವೆಂಟ್ ಲ್ಯಾಟ್ರಲ್ ಶಿಫ್ಟಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ದ ಮಿಷಿನ್ ಲೈಕ್ ಶೇಪರ್ ಪ್ಲೇನರ್ ಸರ್ಫೇಸ್ ಗ್ರೈಂಡರ್ ಎಕ್ಸೆಟ್ರಾ ಮತ್ತು ಈ ಗ್ರೋಟಿಂಗ್ ಮಾಡೋದು ಏನಪ್ಪ ಪರ್ಪಸ್ ಅಂತಂದರೆ ಟು ಪ್ರಿವೆಂಟ್ ಲ್ಯಾಪ್ಟ್ರಲ್ ಲ್ಯಾಟ್ರಲ್ ಶಿಫ್ಟಿಂಗ್ ಅಂದರೆ ಲೈಟಾಗಿ ಚೇಂಜ್ ಆಗಿಬಿಡುತ್ತೆ ಶಿಫ್ಟ್ ಆಗ್ಬಿಡುತ್ತೆ ಮಿಷಿನು ಲೈಟಾಗಿ ಮಿಷಿನು ಶಿಫ್ಟ್ ಆಗಿಬಿಡುತ್ತೆ ಯೂಸ್ ಆಗ್ತಾ ಇರುವಾಗ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಗ್ರೋಟಿಂಗು ಮಾಡ್ತೀವಿ ಇದರಲ್ಲಿ ಟೈಪ್ಸ್ ಆಫ್ ಗ್ರೋಟಿಂಗ್ ಒಂದು ಸಿಮೆಂಟ್ ಕಾಂಕ್ರೀಟ್ ಗ್ರೌಟ್ ಸಿಮೆಂಟು ಕಾಂಕ್ರೀಟ್ನ ಯೂಸ್ ಮಾಡಿಕೊಂಡು ಗ್ರೋಟಿಂಗ್ ಮಾಡ್ಬೋದು ಸಲ್ಫರ್ ಗ್ರೋಟಿಂಗ್ ಸಲ್ಫರ್ನ ಯೂಸ್ ಮಾಡಿಕೊಂಡು ಗ್ರೋಟಿಂಗ್ ಮಾಡ್ಬೋದು ಹಾಗೆ ಲೆಟ್ ಗ್ರೋಟಿಂಗ್ ಈ ಮೂರು ಥರ ಗ್ರೋಟಿಂಗು ಇದೆ ಇದನ್ನು ಕೇಳ್ತಾ ಇರ್ತಾನೆ ನೀವು ಇದನ್ನು ಗಮನಿಸ್ಕೋಬೇಕಾಗತ್ತೆ ಸಿಮೆಂಟ್ ಕಾಂಕ್ರೀಟ್ ಗ್ರೋಟ್ ಈ ಸಿಮೆಂಟ್ ಕಾಂಕ್ರೀಟ್ ಗ್ರೋಟಲ್ಲಿ ನೋಡಿ ಸಿಮೆಂಟ್ ಹಾಕಿದ್ದಾನೆ

ದಿಸ್ ಮಿಕ್ಷರ್ ಕ್ಯಾನ್ ಬೇರ್ ದ ಕಂಪ್ರೆಸಿವ್ ಲೋಡ್ ಈ ಮಿಕ್ಷರು ಕಂಪ್ರೆಸಿವ್ ಲೋಡ್ನ ಬೇರ್ ಮಾಡುತ್ತೆ ಮಿಷಿನ್ದು ಕಂಪ್ರೆಸಿವ್ ಲೋಡ್ನ ಬೇರ್ ಮಾಡುತ್ತೆ ಆ್ಯಂಡ್ ದಿಸ್ ಈಸ್ ಕ್ವೈಟ್ ಚೀಪ್ ಮತ್ತು ಇದು ಭಾಳ ಚೀಪು ಈಗ ಲೆಡ್ಡು ನೀನು ಅಷ್ಟು ಲೆಡ್ಡು ತಗೊಂಬಂದುಬಿಟ್ಟು ಸುರಿಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಈ ಕಾಂಕ್ರೀಟ್ ಆದರೆ ಭಾಳ ಚೀಪಾಗಿ ವರ್ಕೌಟ್ ಆಗುತ್ತೆ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗ್ ಚೀಪು ಇರುತ್ತೆ ಸ್ಟ್ರಾಂಗಾಗಿರುತ್ತೆ ಏನಕ್ಕೆ ಸ್ಟ್ರಾಂಗ್ ಆಗಿರುತ್ತೆ ವಿತ್ ಸ್ಟ್ಯಾಂಡ್ ದಿ ಡಿಸ್ಪ್ಲೇಟ್ಮೆ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಮಿಷಿನ್ ಮಿಷಿನ್ ಆ ಕಡೆ ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗೋದನ್ನ ವಿತ್ ಸ್ಟ್ಯಾಂಡ್ ಮಾಡುತ್ತೆ ತಡೆಯುತ್ತೆ ಆ ಕಡೆ ಈ ಕಡೆ ಅದಾಡೋದು ಬಿಡೋದಿಲ್ಲ ತುಂಬ ಸ್ಟ್ರಾಂಗಾಗಿರುತ್ತೆ ಚೀಪಾಗಿರುತ್ತೆ ಅದಕ್ಕೋಸ್ಕರ ಇದು ಮ್ಯಾಕ್ಸಿಮಮ್ ಆಗಿ ಕಾಮನ್ನಾಗಿ ಈ ಗ್ರೋಟಿಂಗ್ ಸಿಸ್ಟಮ್ನೇ ಯೂಸ್ ಮಾಡ್ತಾರೆ ಆ್ಯಂಡ್ ದಿಸ್ ಈಸ್ ನಾಟ್ ಸೂಟಬಲ್ ಫಾರ್ ಆಯಿಲ್ ಸೋಕ್ಡ್ ಏರಿಯಾಸ್ ಇದು ಒಂದೇ ಒಂದು ಏನಪ್ಪ ಅಂತಂದರೆ ಆಯಿಲು ಎಲ್ಲಿ ಸೋರ್ತಾ ಇರುತ್ತೆ ಎಲ್ಲಿ ಆಯಿಲ್ ಜಾಸ್ತಿ ಬಿಲ್ಟ್ ಇರುತ್ತೆ ಅಂಥ ಮಿಷಿನ್ ಕಡೆ ಕಡೆ ಇದನ್ನು ಸೂಟ್ ಆಗಲ್ಲ ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ಆಯಿಲ್ ಸೋಕ್ಡ್ ಏರಿಯಾಸ್ ಆಯಿಲ್ ನೆನೆಯುವಂಥ ಜಾಗ ಕಡೆ ಇದು ಸೂಟ್ ಆಗೋಲ್ಲ ಇನ್ನು ಸಲ್ಫರ್ ಗ್ರೋಟಿಂಗ್ ಈ ಸಲ್ಫರ್ ಗ್ರೋಟಿಂಗ್ ಸಿನ್ಸ್ ಸಲ್ಫರ್ ರಿಮೈನ್ಸ್ ಅನ್ಅಫೆಕ್ಟೆಡ್ ಬೈ ಆಯಿಲ್ ಆರ್ ಗ್ರೀಸ್ ಈ ಸಲ್ಫರು ಆಯಿಲ್ ಅಥವಾ ಗ್ರೀಸಿಂದ ಏನು ಎಫೆಕ್ಟ್ ಆಗೋಲ್ಲ ಈ ಸಲ್ಫರ್ಗೆ ಸೊ ಇಟ್ ಈಸ್ ರೆಕಮೆಂಡೆಡ್ ಆ್ಯಸ್ ಗ್ರೋಟಿಂಗ್ ಮೆಟೀರಿಯಲ್ ಫಾರ್ ಆಯಿಲ್ ಸೋಕುಡ್ ಏರಿಯಾಸ್ ಅಲ್ಲಿ ಸಿಮೆಂಟ್ ಗ್ರೋಟಿಂಗ್ ಆಯಿಲ್ ಸೋಕುಡ್ ಏರಿಯಾಸಲ್ಲಿ ಯೂಸ್ ಮಾಡಲ್ಲ ಆಯಿಲ್ ಸೋಕುಡ್ ಏರಿಯಾಸಲ್ಲಿ ಯೂಸ್ ಮಾಡೋದು ಸಲ್ಫರ್ ಗ್ರೋಟಿಂಗು ಸಲ್ಫರ್ ಗ್ರೋಟಿಂಗ್ ಮತ್ತು ಲೆಟ್ ಗ್ರೋಟಿಂಗ್ ಲೆಟ್ ಈಸ್ ಮೇನ್ಲಿ ಯೂಸ್ಡ್ ಆ್ಯಸ್ ಎ ಗ್ರೋಟಿಂಗ್ ಮೆಟೀರಿಯಲ್ ಫಾರ್ ಸ್ಟೀಮ್ ಟರ್ಬೈನ್ಸ್ ಈ ಸ್ಟೀಮ್ ಟರ್ಬೈನ್ಸ್ಗಳನ್ನೆಲ್ಲ ನೀವು ಫೌಂಡೇಶನ್ ಮಾಡಿ ಹಾಕಿ ನಿಲ್ಲಿಸ್ಬೇಕು ಅಂತಂದರೆ ಅಂಥ ಕಡೆ ಎಲ್ಲ ಈ ಲೆಡ್ಡನ್ನ ಯೂಸ್ ಮಾಡ್ತಾರೆ ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್ ಟು ಬಿ ಯೂಸ್ಡ್ ಫಾರ್ ಜನರಲ್ ಮಿಷಿನ್ ಫೌಂಡೇಶನ್ ಇದು ಜನರಲ್ ಮಿಷಿನ್ಸ್ನೆಲ್ಲ ಫೌಂಡೇಶನ್ಗೆ ಯೂಸ್ ಮಾಡೋಕ್ಕೆ ಇದು ತುಂಬ ಎಕ್ಸ್ಪೆನ್ಸಿಸ್ಸು ಅದಕ್ಕೆ ಇದನ್ನು ಅಲ್ಲೆಲ್ಲ ಯೂಸ್ ಮಾಡಲ್ಲ ಇದು ಮೇನ್ಲಿ ಎಲ್ಲಪ್ಪ ಯೂಸ್ ಮಾಡ್ತಾರೆ ಸ್ಟೀಮ್ ಟರ್ಬೈನ್ಸ್ಗಳಲ್ಲಿ ಎಲ್ಲಿ ಅದನ್ನು ಫೌಂಡೇಶನ್ ಮಾಡಬೇಕಾಗುತ್ತೋ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಮಿಷಿನ್ ಫೌಂಡೇಶನ್ ರಿಕ್ವೈರ್ಮೆಂಟ್ ಮಿಷಿನ್ ಫೌಂಡೇಶನ್ ಮಾಡಬೇಕಾದ್ರೆ ನಮಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಏನೇನು ಅಂದರೆ ಇಟ್ ಮಸ್ಟ್ ಸಪೋರ್ಟ್ ದಿ ಮಿಷಿನ್ಸ್ ಅಟ್ ಎ ಗಿವನ್ ಹೈಟ್ ಆ್ಯಂಡ್ ಮಸ್ಟ್ ಬಿ ಏಬಲ್ ಟು ಟೇಕ್ ಅಪ್ ದಿ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಲೋಡ್ ಫೌಂಡೇಶನ್ ನಮಗೇನು ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ ಫೌಂಡೇಶನ್ ಆದಮೇಲೆ ಮಿಷಿನ್ಗೆ ಯಾವ ಹೈಟ್ಗೆ ಫಿಕ್ಸ್ ಮಾಡಿರ್ತೀವಿ ಅದಕ್ಕೆ ಸಪೋರ್ಟ್ ಮಾಡಬೇಕದು ಇಟ್ ಮಸ್ಟ್ ಸಪೋರ್ಟ್ ದಿ ಮಿಷಿನ್ ಅಟ್ ದ ಗಿವನ್ ಹೈಟ್ ನಾವೇನು ಹೈಟ್ಗೆ ಅದನ್ನು ಫಿಕ್ಸ್ ಮಾಡಿರ್ತೀವಿ ಅದಕ್ಕೆ ಸಪೋರ್ಟ್ ಮಾಡಬೇಕದು ಆ್ಯಂಡ್ ಮಸ್ಟ್ ಬಿ ಏಬಲ್ ಟು ಟೇಕ್ ಅಪ್ ದಿ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಲೋಡ್ ಮತ್ತು ಅದು ಫೌಂಡೇಶನ್ನು ಆ ಲೋಡನ್ನು ತಗೊಳಕ್ಕೆ ರೆಡಿ ಇರಬೇಕು ಎರಡು ಲೋಡ್ ಇರುತ್ತೆ ಮಿಷಿನಲ್ಲಿ ಮಿಷಿನು ಆನ್ ಇಲ್ಲದೇ ಇದ್ದಾಗ ಸುಮ್ಮನೆ ನಿಂತಿದ್ದಾಗ ಒಂದು ಲೋಡ್ ಇರುತ್ತೆ ಅದನ್ನು ಸ್ಟ್ಯಾಟಿಕ್ ಲೋಡ್ ಅಂತ ಕರೀತಾರೆ ಮಿಷಿನ್ ರನ್ ಆದಾಗ ಅವಾಗಲೇ ಬೇರೆ ಥರ ಲೋಡ ಬೀಳುತ್ತೆ ಅದನ್ನು ಡೈನಾಮಿಕ್ ಲೋಡ್ ಅಂತ ಕರೀತಾರೆ ಸುಮ್ಮನೆ ನಿಂತಿದ್ದಾಗ ಅದಕ್ಕೆ ವೆಯ್ಟ್ ಇರಲ್ವಾ ಅದನ್ನು ಸ್ಟ್ಯಾಟಿಕ್ ಅಂತ ಕರೀತಾರೆ ರನ್ ಆಗಬೇಕಾರೆ ಅದಕ್ಕೆ ಎಕ್ಸ್ಟ್ರಾ ಒಂದು ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿರ್ತೀವಿ ರನ್ ಆಗಬೇಕಾರೆ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ ಆವಾಗಲೂ ಒಂದು ಲೋಡ್ ಇರುತ್ತೆ ಅದನ್ನು ಡೈನಾಮಿಕ್ ಲೋಡ್ ಅಂತ ಕರೀತಾರೆ ಆ್ಯಂಡ್ ಇಟ್ ಶುಡ್ ಪ್ರಿಸರ್ವ್ ದಿ ಅಲೈನ್ಮೆಂಟ್ ಆಫ್ ದ ಮಿಷಿನ್ ಮತ್ತು ಈ ಫೌಂಡೇಶನ್ನು ಮಿಷಿನ್ ಅಲೈನ್ಮೆಂಟ್ನ ಪ್ರಿಸರ್ವ್ ಮಾಡಬೇಕು ಪಕ್ಕ ಹಿಡ್ದು ಇಟ್ಕೋಬೇಕು ಅಲೈನ್ಮೆಂಟನ್ನ ಆ ಕಡೆ ಈ ಕಡೆ ಒಂಚೂರು ಇರೋ ಥರ ಅಲೈನ್ಮೆಂಟು ಚೇಂಜೇ ಆಗಬಾರ್ದು ಯಾವ ವೈಟಿಗೆ ಯಾವ ಪೊಸಿಷನಲ್ಲಿ ಫಿಕ್ಸ್ ಮಾಡಿರ್ತೀವಿ ಅಲ್ಲೇ ನಿಂತಿರಬೇಕು ಆ್ಯಂಡ್ ಇಟ್ ಶುಡ್ ಅಬ್ಸಾರ್ಬ್ ದಿ ವೈಬ್ರೇಷನ್ ಆಫ್ ದಿ ಮೂವಿಂಗ್ ಪಾರ್ಟ್ ಮತ್ತು ಮಿಷಿನ್ ಅಂತಂದಮೇಲೆ ಅದು ವರ್ಕ್ ಆಗ್ತಾ ಇರ್ತದೆ ಮೂವ್ ಆಗ್ತಾ ಇರ್ತದೆ ಆ ಮೂವಿಂಗ್ ಪಾರ್ಟ್ ಆ ಮೂವ್ ಆಗಬೇಕಾದ್ರೆ ಅಲ್ಲಿ ಉತ್ಪತ್ತಿ ಆಗುವಂಥ ವೈಬ್ರೇಷನ್ನ ಇದು ಅಬ್ಸಾರ್ವ್ ಮಾಡಬೇಕು ವೈಬ್ರೇಷನ್ನ ಅಬ್ಸರ್ವ್ ಮಾಡ್ಕೋಬೇಕು ಮತ್ತು ಸೈಜು ಫೌಂಡೇಶನ್ ಸೈಜ್ ಹೆಂಗಿರಬೇಕು ಈಗ ನಮ್ಮ ಡ್ರಿಲ್ಲಿಂಗ್ ಮಿಷಿನ್ಗೆ ಹಾಕಿದ್ದೀವಿ ನಮ್ಮ ಡ್ರಿಲ್ಲಿಂಗ್ ಮಿಷಿನ್ಗೆ ಇಷ್ಟು ದೊಡ್ಡದು ಫೌಂಡೇಶನ್ ಹಾಕೋಕ್ಕಾಗತ್ತಾ ಸೊ ಅದು ಸೈಜನ್ನು ಕೂಡ ನಾವು ಡಿಪೆಂಡ್ ಆಗುತ್ತೆ ಫೌಂಡೇಶನ್ ಸೈಜ್ ಈಸ್ ಡಿಸೈಡೆಡ್ ಬೈ ಫೌಂಡೇಶನ್ ಸೈಜು ಯಾವ ಥರ ಡಿಸೈಡ್ ಮಾಡ್ತೀವಿಪ್ಪ ಅಂತಂದರೆ ದ ಟೈಪ್ ಆಫ್ ಸಾಯಿಲ್ ನಾವು ಯಾವ ಜಾಗದಲ್ಲಿ ಫೌಂಡೇಶನ್ ಮಾಡ್ತಾಯಿದ್ದೀವಿ ಅಲ್ಲಿ ಸಾಯಿಲ್ ಮಣ್ಣು ಯಾವ ಥರ ಇದೆ ಲೂಸ್ ಮಣ್ಣ ಗಟ್ಟಿ ಮಣ್ಣ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಆ್ಯಂಡ್ ದ ವೆಯ್ಟ್ ಆಫ್ ದ ಮಿಷಿನ್ ಮತ್ತು ಎ ಮಿಷಿನ್ದು ವೆಯ್ಟ್ ಎಷ್ಟಿದೆ ಅದ್ರ ಮೇಲೂ ಕೂಡ ನಾವು ಫೌಂಡೇಶನ್ ಸೈಜ್ನ ಡಿಸೈಡ್ ಮಾಡ್ತೀವಿ ಆ್ಯಂಡ್ ದ ವೈಬ್ರೇಷನ್ ವೆನ್ ಇಟ್ ಈಸ್ ಆಪ್ರೇಟಿಂಗ್ ಮಿಷಿನ್ ಆಪ್ರೇಟ್ ಆಗೋಕ್ಕೆ ಶುರು ಆದಾಗ ಎಷ್ಟು ವೈಬ್ರೇಷನ್ ಕೊಡುತ್ತೆ ಅಂತ ಎಲ್ಲ ಮಿಷಿನ್ನು ವೈಬ್ರ ತುಂಬ ವೈಬ್ರೇಷನ್ ಕೊಡೋಲ್ಲ ಕೆಲವು ಮಿಷಿನ್ ಬರೀ ವೈಬ್ರೇಷನ್ನೇ ಕೊಡುತ್ತೆ ಕೆಲವು ಕಮ್ಮಿ ಕೊಡುತ್ತೆ ಕೆಲವು ಜಾಸ್ತಿ ಕೊಡುತ್ತೆ ಸೊ ಅಂಥದನ್ನು ನೋಡಿಕೊಂಡು ಆ ಮಿಷಿನ್ ಎಷ್ಟು ವೈಬ್ರೇಷನ್ ಕೊಡುತ್ತೆ ಆಪ್ರೇಟ್ ಆದಾಗ ಅದನ್ನು ನೋಡಿಕೊಂಡು ಈ ಫೌಂಡೇಶನ್ ಸೈಜ್ನ ನಾವು ಡಿಸೈಡ್ ಮಾಡ್ತೀವಿ ಮತ್ತು ಫೌಂಡೇಶನ್ ಹಾಕೋದು ಫೌಂಡೇಶನ್ ಬೋಲ್ಟ್ ಎಲ್ಲಿ ಫಿಕ್ಸ್ ಮಾಡೋದು ಎಲ್ಲೆಲ್ಲೋ ಫಿಕ್ಸ್ ಮಾಡಿಬಿಟ್ರೆ ಫ ಮಿಷಿನ ತೊಗೊಂಡೋಗ್ಬಿಟ್ಟು ಫಿಕ್ಸ್ ಮಾಡೋಕ್ಕಾಗುತ್ತಾ ಒಂದು ಸೈಜ್ ಬೇಕಲ್ವಾ ಅದನ್ನು ಹೇಗೆ ನಾವು ಅದನ್ನು ಸೈಜ್ನ ಎಲ್ಲ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಫಿಗರ್ ಕೊಟ್ಟಿದ್ದೀನಿ ಇದು ಟೆಂಪ್ಲೇಟು ಮರದಲ್ಲಿ ಮಾಡಿರ್ತಾರೆ ಒಂದು ಮರದ್ದು ದೊಡ್ಡ ಶೀಟಲ್ಲಿ ಮರದ ಶೀಟಲ್ಲಿ ಪ್ಲೇವುಡ್ ಅಂತ ಅಂದ್ಕೊಳ್ಳಿ ಒಂದು ಪ್ಲೇವುಡ್ ತೊಗೊಂಬಿಟ್ಟು ಅದರಲ್ಲಿ ನೀಟಾಗಿ ಎಲ್ಲೆಲ್ಲಿ ಹೋಲ್ಬೇಕು ಮಿಷಿನ್ನು ಎಲ್ಲೆಲ್ಲಿ ಇರುತ್ತೆ ಎಲ್ಲೆಲ್ಲಿ ಫ ಬೋಲ್ಟ್ ಹಾಕೋದಕ್ಕೆಲ್ಲ ಜಾಗ ಇರುತ್ತೆ ನೆಟ್ಟು ಬೋಲ್ಟಲ್ಲಿ ಹಾಕೋದಕ್ಕೆ ಜಾಗ ಇರುತ್ತೆ ಆ ಸೈಜ್ನ ನೋಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಎಲ್ಲ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಈ ಥರ ಟೆಂಪ್ಲೇಟನ್ನ ಯೂಸ್ ಮಾಡ್ತಾರೆ ದ ಪೊಸಿಷನ್ ಆಫ್ ದ ಫೌಂಡೇಶನ್ ಈಸ್ ಡಿಟರ್ಮೈಂಡ್ ಅಂದರೆ ಆ ಫೌಂಡೇಶನ್ದು ಪೊಸಿಷನ್ನ ಹೇಗಪ್ಪ ಕಂಡು ಹಿಡಿತೀವಿ ಅಂದರೆ ಮಾರ್ಕ್ಡ್ ಆಫ್ ಆ್ಯಂಡ್ ವುಡನ್ ಪೆಕ್ಸ್ ಆರ್ ಡ್ರಿವನ್ ಇಫ್ ಇಟ್ ಈಸ್ ಇನ್ ದಿ ಸಾಯಿಲ್ ಸಾಯಿಲಲ್ಲಿದ್ದರೆ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿಬಿಟ್ಟು ಕೆಲವು ಸಲ ವುಡನ್ ಪೆಕ್ಸನ್ನು ಕೂಡ ಅಲ್ಲಿ ಯೂಸ್ ಮಾಡ್ತೀವಿ ಮತ್ತು ದ ಸೈಜ್ ಆಫ್ ಎಕ್ಸವೇಷನ್ ಈಸ್ ಡ್ರಾನ್ ವಿತ್ ದ ಚಾಕ್ ಇಟ್ ಇಫ್ ಇಟ್ ಈಸ್ ಆನ್ ಎ ಕಾಂಕ್ರೀಟ್ ಫ್ಲೋರ್ ಈ ಕಾಂಕ್ರೀಟ್ ಫ್ಲೋರಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ಸೈಜ್ ಆಫ್ ದ ಎಕ್ಸವೇಷನ್ ಎಕ್ಸವೇಷನ್ ಅಂತ ಎಕ್ಸ್ಕವೇಷನ್ ಅಂತಂದರೆ ಮಣ್ಣು ತೆಗೆಯೋದು ಮಣ್ಣು ತೆಗಿತೀವಲ್ಲ ಹಳ್ಳ ತೆಗಿಬೇಕಲ್ಲ ಫೌಂಡೇಶನ್ ಮಾಡಬೇಕಾದ್ರೆ ಹಳ್ಳ ತೆಗಿಯೋದನ್ನ ಯಾವ ಸೈಜು ಹೆಂಗೆ ಅದನ್ನು ಫಸ್ಟು ಒಂದು ಚಾಕ್ ಪೀಸಲ್ಲಿ ಅದನ್ನು ಮಾರ್ಕ್ ಮಾಡ್ಕೋಬೇಕು ಫ್ಲೋರಲ್ಲಿ ಅಂತ ಆ್ಯಂಡ್ ಎಕ್ಸ್ನವೇಟಿಂಗ್ ದ ಹೋಲ್ ಶುಡ್ ಬಿ ಡನ್ ಆ್ಯಸ್ ನೀಟ್ಲಿ ಆ್ಯಸ್ ಪಾಸಿಬಲ್ ಹೋಲ್ ಆ ಹಳ್ಳ ಹೆಂಗಪ್ಪ ಇರು ಹೆಂಗೆ ತೆಗಿಬೇಕು ಅಂದರೆ ಎಷ್ಟು ನೀಟಾಗಿ ಸಾಧ್ಯನೋ ಅಷ್ಟು ನೀಟಾಗಿ ತೆಗಿಬೇಕು ಬಟ್ ಶುಡ್ ದಿ ಸಾಯಿಲ್ ಪರ್ಸಿಡ್ಸ್ ಇನ್ ಫಾಲಿಂಗ್ ಇನ್ ಟು ದ ಹೋಲ್ ಮತ್ತು ನೀವು ಅದನ್ನು ತೆಗ್ದಿದ್ದ ಮಣ್ಣು ಆ ಕಡೆ ಈ ಕಡೆ ಆಗ್ತಾಯಿರ್ತೀವಲ್ಲ ಅದು ವಾಪಸ್ ಹೋಲೊಳಗಡೆ ಬೀಳದೆ ಇರೋ ಥರ ತಡಿಬೇಕು ಪರ್ಸಿಸ್ ಇಡ್ತಂದ್ರೆ ತಡೆಯೋದು ಒಳಗಡೆ ಬೀಳೋ ಅಂಥದ್ದನ್ನು ಮಣ್ಣು ಒಳಗಡೆ ಬೀಳೋ ಅಂಥದನ್ನು ಪರ್ಸಿಸ್ ಮಾಡಬೇಕು ತಡಿಬೇಕು ಇಂಟು ದ ಹೋಲ್ ಆ ಹೋಲ್ ಆ ಹಳ್ಳದಲ್ಲಿ ಬೀಳದೆ ಇರೋ ಥರ ಕಡಿಬೇಕು ಇಟ್ ಮೇ ಬಿ ಅಡ್ವೈಸಬಲ್ ಟು ಶೋ ದಿಸ್ ಬೈ ದಿ ಬ ಯೂಸ್ ಆಫ್ ಶಟ್ರಿಂಗ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಯಾವ್ದಾರ ಶಟರ್ಸ್ ಥರ ಎಲ್ಲ ಯೂಸ್ ಮಾಡಿಕೊಂಡು ಬಿಲ್ಡ್ ಇರೋ ಥರ ಅದನ್ನು ಅವಾಯ್ಡ್ ಮಾಡ್ಕೋಬೋದು ಆ್ಯಂಡ್ ದ ಎಕ್ಸವೇಷನ್ ಶುಡ್ ಬಿ ಮೇಡ್ ಎ ಫ್ಯೂ ಮಿಲಿಮೀಟರ್ಸ್ ಡೀಪರ್ ದ್ಯಾನ್ ದಿ ರಿಕ್ವೈರ್ಡ್ ಫೌಂಡೇಶನ್ ಡೆಪ್ತ್ ನಮಗೆ ಎಷ್ಟು ಡೆಪ್ತ್ ಬೇಕೋ ಅದಕ್ಕಿಂತ ಒಂದು ಚೂರು ಒಂದು ಕೆಲವೇ ಮಿಲಿಮೀಟರಷ್ಟು ಜಾಸ್ತಿ ನಾವು ಡೆಪ್ತನ್ನು ತೆಗಿಬೇಕಾಗುತ್ತೆ ಮಿಲಿಮೀಟ್ರಲ್ಲಿ ಇಂಚಸ್ ಸಲ್ಲೂ ಅಲ್ಲ ಮಿಲಿಮೀಟ್ರಲ್ಲಿ ಸ್ವಲ್ಪ ಜಾಸ್ತಿ ಡೆಪ್ತನ್ನ ತೆಗಿಬೇಕಾಗತ್ತೆ ಆ್ಯಂಡ್ ಬಾಟಮ್ ಸರ್ಫೇಸ್ ಈಸ್ ವೆಲ್ ರ್ಯಾಮ್ಡ್ ಪ್ರಯರ್ ಟು ಆ್ಯಂಡ್ ಆಫ್ಟರ್ ಪ್ಲೇಸಿಂಗ್ ದ ಲೇಯರ್ ಆಫ್ ದ ಕ್ಲೀನ್ ಬಾಟಮಿಂಗ್ ಸ್ಟೋನ್ಸ್ ನಾವು ಆ ಬಾಟಮಿಂಗ್ ಸ್ಟೋನ್ನೆಲ್ಲ ಹಾಕಿ ಕಾಂಕ್ರೀಟಲ್ಲಿ ಹಾಕ್ಬೇಕಾದ್ರೆ ಸ್ಟೋನ್ಗಳೆಲ್ಲ ಹಾಕ್ತೀವಲ್ಲ ಜಲ್ಲಿಕಲ್ಲು ಎಲ್ಲ ಹಾಕಿ ಅದನ್ನು ನೀಟ್ ಮಾಡ್ಕೊಬೇಕಲ್ಲ ಅದನ್ನ ನೀಟ್ ಮಾಡ್ಕೊಳಕ್ಕಿಂತ ಮುಂಚೆ ಆ ಸರ್ಫೇಸ್ನ ಆ ಹಳ್ಳದ್ದು ಸರ್ಫೇಸ್ನ ರ್ಯಾಮ್ ಮಾಡಿರಬೇಕು ರ್ಯಾಮ್ ಇಡೋ ಅಂತಂತಂದರೆ ನೀವು ಜಲ್ಲಿ ಇಟ್ಬಿಟ್ಟು ಅದನ್ನೆಲ್ಲ ಮಟ್ಟ ಮಾಡೋಕ್ಕೆ ಫ್ಲೋರಿಂಗ್ ಮಾಡಬೇಕಾದ್ರೆ ದಮ್ಮಸ್ ಅಂತಾರೆ ಒಂದಿಷ್ಟಾಗಲ ಪ್ಲೇಟ್ ಇರುತ್ತೆ ಅದಕ್ಕೊಂದು ಪೈಪ್ ಇಟ್ಬಿಟ್ಟು ಮೇಲಿಂದ ಹಿಂಗೆ ಗುದ್ದುತ್ತಾರೆ ಗೊತ್ತಾ ದಮ್ಮಸ್ ಅಂತ ಅದೇನೇ ಅದನ್ನು ತಗೊಂಡು ದಮ್ಮಸ್ ಮಾಡಬೇಕು ಪೂರ್ತಿ ರ್ಯಾಮ್ ಮಾಡಬೇಕು ಒಳಗಡೆ ಎಲ್ಲ ಒಳಗಡೆ ಜಾಗ ಇಲ್ಲ ಆಮೇಲೆ ಅದರ ಮೇಲೆ ನೀಟಾಗಿ ಬಾಟಮಿಂಗ್ ಸ್ಟೋನ್ಸ್ನ ಜೋಡಿಸ್ಬೇಕು ಬಾಟಮಿಂಗ್ ದಪ್ಪ ದಪ್ಪು ಜಲ್ಲಿಗಳನ್ನ ಹಾಕ್ತೀವಲ್ವಾ ಆಮೇಲೆ ಮಿಕ್ಕಿದು ಸಿಮೆಂಟು ಮರಳು ಎಲ್ಲ ಆಮೇಲೆ ಹಾಕ್ಕೊಂಡು ಹೋಗ್ತೀವಿ ಫಸ್ಟು ಈ ಜಲ್ಲಿ ಕಲ್ಲುಗಳನ್ನ ದಪ್ಪ ದಪ್ಪ ಜಲ್ಲಿ ಕಲ್ನಲ್ಲಿ ಜೋಡಿಸ್ತೀವಿ ಅದು ಜೋಡಿಸೋಕ್ಕೆ ಮುಂಚೆ ರ್ಯಾಮಿಂಗ್ ಮಾಡಬೇಕು ಧಮ್ಮಸ್ ಮಾಡಬೇಕು ಅಂತ ಮತ್ತೆ ದಿನಲಯ ಹೇಗೆ ಮಾಡೋದು ಅಂತಂದರೆ ವುಡನ್ ಟೆಂಪ್ಲೇಟ್ಸು ಇಲ್ಲಿದೆ ನೋಡಿ ವುಡನ್ ಟೆಂಪ್ಲೇಟ್ಸು ಒಂದು ನೀವು ಇದು ಚೀಪರ್ ಇರುವಂಥ ಒಂದು ವುಡನ್ ಪ್ಲೇಟ್ಗಳನ್ನ ತಗೊಂಡು ಮುಂಚೆ ಇದೇ ಥರ ಮಾಡ್ಕೊಂಬಿಟ್ಟು ಇದೆಲ್ಲ ಮಳೆಗಳೆಲ್ಲ ಒಡೆದು ಇದೇ ಸೈಜ್ಗೆ ಮಾಡ್ಕೊಂಬಿಟ್ಟು ಅಲ್ಲಿ ನಾವು ನೋಡಿ ಕೆಳಗಡೆ ಹಳ್ಳ ಇದೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎರಡು ಪ್ಲೇಟ್ಗಳಿವೆ ವುಡನ್ ಪ್ಲೇಟ್ಗಳು ಅಲ್ಲಿ ವುಡನ್ ಪ್ಲೇಟ್ ಬೋಲ್ಟ್ ಎಲ್ಲಿ ಬರಬೇಕು ಅಂತ ಅಲ್ಲಿ ನೋಡಿ ನಟ್ಟು ಬೋಲ್ಟ್ ಇರೋ ಜಾಗನ ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ ಬೋಲ್ಟ್ಗಳನ್ನ ಫೌಂಡೇಶನ್ ಬೋಲ್ಟ್ಗಳನ್ನ ಆ ಕಡೆ ಈಗ ಮೂರು ಬೋಲ್ಟ್ ಇದೆ ನೋಡಿ ಮೂರು ಬೋಲ್ಟ್ ಇದೆ ಆ ಕಡೆನೂ ಹಳ್ಳ ಇದೆ ಈ ಕಡೆನೂ ಹಳ್ಳ ಇದೆ ಮೂರು ಬೋಲ್ಟ್ ಇದೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಬಿಟ್ಟು ಮಳೆ ಹೊಡೆಬಿಟ್ಟು ಟೈಟ್ ಮಾಡಿಬಿಟ್ಟಿರ್ತೀವಿ ಇದನ್ನ ಅದು ಒಂದಕ್ಕೊಂದು ಮರನ ಅಲ್ಲಿ ಜಾಗ ಎಲ್ಲಿ ಬೇಕೋ ಅಲ್ಲಿ ಬೋಲ್ಟನ್ನ ಫಿಕ್ಸ್ ಮಾಡಿಬಿಟ್ಟಿದ್ವಿ ಹಂಗೆ ಇಟ್ಬಿಟ್ಟು ಇವಾಗ ಅಲ್ಲಿ ನಾವು ಗ್ಲೋಟಿಂಗ್ ಹಾಕಿ ಫಿಕ್ಸ್ ಮಾಡಿಬಿಡೋದು ಈಗ ಹಾಕಿದ್ರೆ ಎಲ್ಲರೂ ಅದು ಎಲ್ಲೂ ಅಳ್ಳಾಡಲ್ಲ ಪೊಸಿಷನು ಚೇಂಜ್ ಆಗೋಲ್ಲ ಆ್ಯಂಡ್ ಎ ವುಡನ್ ಟೆಂಪ್ಲೇಟ್ ಈಸ್ ಫಾರ್ಮ್ಡ್ ಆ್ಯಸ್ ಶೋನ್ ಇನ್ ಫಿಗರ್ ಟು ರೆಪ್ರೆಸೆಂಟ್ ದಿ ಬೇಸ್ ಆಫ್ ದ ಮೆಷಿನ್ ಆ್ಯಂಡ್ ಟು ಸಪೋರ್ಟ್ ಬೋಲ್ಟ್ಸ್ ಓವರ್ ದಿ ಎಕ್ಸವೇಷನ್ ಶೋನ್ ಎಲ್ಲಿ ನಾವು ಹಳ್ಳ ತೋಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ನಿಂತ್ಕೋಬೇಕಲ್ಲ ಬೋಲ್ಟ್ ಅದೇ ಥರ ಬೋಲ್ಟನ್ನು ಹಾಗೆ ಡೈರೆಕ್ಟಾಗಿ ಟೈಟ್ ಮಾಡಿ ಹಾಕಿದ್ದಾರೆ ಇದನ್ನು ಮತ್ತೆ ಸಪೋರ್ಟ್ ಈ ವುಡನ್ ಟೆಂಪ್ಲೇಟನ್ನು ಯೂಸ್ ಮಾಡ್ತಾರೆ ನೋಡಿ ಇಲ್ಲೂ ಅದನ್ನೇ ಯೂಸ್ ಮಾಡಿದ್ದಾರೆ ಇದೇನಪ್ಪ ಅಂದರೆ ದ ಕಂಬೈಂಡ್ ಥಿಕ್ನೆಸ್ ಆಫ್ ದ ಟೆಂಪ್ಲೇಟ್ ಫಾರ್ಮ್ಡ್ ಎ ಆ್ಯಂಡ್ ಬಿ ಶುಡ್ ಬಿ ಈಕ್ವಲ್ ದ ಥಿಕ್ನೆಸ್ ಆಫ್ ದ ಫುಟ್ ಆಫ್ ದ ಮಿಷೀನ್ ಶೋನ್ ಇಲ್ಲದೆ ನೋಡಿ ಎ ಆ್ಯಂಡ್ ಬಿ ಆ ಪ್ಲೇಟ್ಗಳು ಯಾವ ಥರ ಯೂಸ್ ಮಾಡಬೇಕು ಅಂತ ಇವೆರಡು ಥಿಕ್ನೆಸ್ನ ಈಕ್ವಲ್ ಆಗಿ ಮೈಂಟೈನ್ ಮಾಡ್ಕೋಬೇಕು ಆ್ಯಂಡ್ ದೀಸ್ ಬಾಕ್ಸಸ್ ಆರ್ ಫಾರ್ಮ್ಡ್ ಆಫ್ ಲೈಟ್ ಟಿಂಬರ್ ಆ್ಯಂಡ್ ಆರ್ ಸೂಟಬಲ್ ನೈಲ್ಡ್ ಫಾರ್ ಈಸಿ ರಿಮೂವಲ್ ಲೇಟರ್ ಈ ಟಿಂಬರ್ಗಳು ಮಾಮೂಲಿ ಲೈಟ್ ಟಿಂಬರ್ ಅಂದರೆ ಬ ಮರದಲ್ಲಿ ಅದನ್ನು ಮಾಡಿರ್ತಾರೆ ಅದನ್ನು ಮಳೆ ಹೊಡೆದುಕೊಂಡು ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆಮೇಲೆ ಎಲ್ಲ ಆದಮೇಲೆ ಅದನ್ನು ಈಸಿಯಾಗಿ ರಿಮೂವ್ ಮಾಡೋ ಥರ ಒಂದು ಮಳೆ ಹೊಡ್ಕೊಂಡು ಇರ್ತಾರೆ ವುಡನ್ ಫಾರ್ಮ್ಸ್ ವುಡನ್ ಫಾರ್ಮ್ಸ್ ಫಾರ್ ಕಾಂಕ್ರೀಟ್ ಫೌಂಡೇಶನ್ ಆರ್ ಮೇಡ್ ಅಂಡ್ ಪ್ಲೇಸ್ಡ್ ಓವರ್ ದಿ ಎಕ್ಸವೇಷನ್ ವುಡನ್ ಫಾರ್ಮ್ಸ್ನ ಮಾಡಿಬಿಟ್ಟು ಆ ಹಳ್ಳ ತೋಡಿರ್ತೀವಲ್ಲ ಅಲ್ಲಿ ಎಲ್ಲೆಲ್ಲಿ ಬೋಲ್ಟ್ ಬೇಕು ಅಂತೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ವುಡನ್ ಫಾರ್ಮ್ಸ್ಗೆ ಆ ವುಡನ್ ಫಾರ್ಮ್ಸ್ನ ಇವ ಹಳ್ಳದಲ್ಲಿ ಇಟ್ಕೊಂಡಿರ್ತೀವಿ ಎಕ್ಸವೇಷನಲ್ಲಿ ಎಕ್ಸವೇಷನ್ನಲ್ಲಿ ಇಟ್ಬಿಟ್ಟು ಆಮೇಲೆ ಗ್ರೋಟಿಂಗ್ ಎಲ್ಲ ಮಾಡಿ ಫಿಕ್ಸ್ ಮಾಡೋದು ಕಾಂಕ್ರೀಟ್ ಹಾಕಿ ಅಥವಾ ಬೇರೆ ಏನಾದರೂ ಹಾಕ್ಕೊಂಡು ಬ್ರೇಸಿಂಗ್ ದಿ ವುಡನ್ ಫಾರ್ಮ್ಸ್ ಆಫ್ಟರ್ ಫ್ಲೇಸಿಂಗ್ ದಿ ವುಡನ್ ಫಾರ್ಮ್ಸ್ ಇನ್ ಪೊಸಿಷನ್ ಇನ್ ದ ಎಕ್ಸವೇಷನ್ ಎಕ್ಸವೇಷನಲ್ಲಿ ನೀವು ವುಡನ್ ಫಾರ್ಮ್ಸ್ನ ಪ್ಲೇಸ್ ಮಾಡಿದ್ಮೇಲೆ ಇಟ್ ಈಸ್ ಫರ್ಮ್ಲಿ ಬ್ರೇಸ್ಡ್ ಫ್ರಮ್ ದಿ ಔಟ್ಸೈಡ್ ಅದು ಬ್ರೇಸ್ಡ್ ಅಂತಂದರೆ ಫಿಕ್ಸ್ ಆಗಿಬಿಡಬೇಕು ಅಂತ ಬ್ರೇಸ್ಡ್ ಅಂತಂದರೆ ಫಿಕ್ಸ್ ಮಾಡ್ಬಿಡಬೇಕು ಅಳ್ಳಾಡ್ದೇ ಇರೋ ಥರ ಅಂತ ಬ್ರೇಸ್ಡ್ ಅಂತಂದರೆ ಅದನ್ನು ಗಟ್ಟಿಯಾಗಿ ಫರ್ಮ್ ಆಗಿ ಫಿಕ್ಸ್ ಆಗಿರಬೇಕು ಪುನಃ ನಾವು ಅದಕ್ಕೆ ಕಾಂಕ್ರೀಟ್ ಹಾಕುವಾಗ ಅದು ಹಾಕುವಾಗ ಹಾಕುವಾಗ ಅಳ್ಳಾಡಿಕೊಂಡು ಅದೆಲ್ಲ ಮಾಡಬಾರ್ದು ಅದನ್ನೆಲ್ಲ ವಿಸ್ಟ್ಯಾಂಡ್ ಮಾಡ್ಕೋಬೇಕು ನಾವು ಕಾಂಕ್ರೀಟ್ ಹಾಕುವಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಆ ಪ್ರೆಷರ್ನೆಲ್ಲ ಅದು ವಿಸ್ಟ್ಯಾಂಡ್ ಸ್ಟ್ಯಾಂಡ್ ಮಾಡಬೇಕು ಮತ್ತು ಮೂಮೆಂಟನ್ನು ಪ್ರಿವೆಂಟ್ ಮಾಡ್ಕೋಬೇಕು ಮೂಮೆಂಟನ್ನು ಪ್ರಿವೆಂಟ್ ಮಾಡ್ಕೋಬೇಕು ಆ ಥರ ಅದನ್ನು ನಾವು ಬ್ರೇಸ್ ಮಾಡಿಬಿಡ್ಬೇಕು ಅದನ್ನು ಫಿಕ್ಸ್ ಮಾಡಬೇಕು ಫಸ್ಟು ಇನ್ ಕಾಂಕ್ರೀಟು ಇದನ್ನು ಕ್ವಶನ್ ಕೇಳ್ತಾ ಇರ್ತಾನೆ ಶುಡ್ ಪ್ರಿಪೇರ್ಡ್ ಫ್ರಮ್ ಕ್ಲೀನ್ ಸಿಮೆಂಟ್ ಇದನ್ನು ಯಾವಾಗಲೂ ಕ್ಲೀನ್ ಸಿಮೆಂಟ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕು ಆನೇ ವುಡನ್ ಸರ್ಫೇಸ್ ವುಡನ್ ಸರ್ಫೇಸಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪ್ರಪೋಷನ್ಸ್ ಹೆಂಗಿರಪ್ಪ ಇರಬೇಕು ಅಂದರೆ ವೇರಿ ಆಗುತ್ತೆ ಪ್ರಪೋರ್ಷನ್ಸು ವೇರಿ ಆಗುತ್ತೆ ಯೂಶ್ವಲಾಗಿ ಎ ಗುಡ್ ಆ್ಯವರೇಜ್ ಮಿಕ್ಷರ್ ಈಸ್ ಎ ಗುಡ್ ಆ್ಯವರೇಜ್ ಮಿಕ್ಷರು ಒನ್ ಟು ಟೂ ಟು ಫೋರ್ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಎರಡೆರಡು ಸಲ ಓದ್ಕೊಳ್ಳಿ ಇದನ್ನು ಕ್ವಶನ್ನು ಸುಮಾರು ಸಲ ಕೇಳಿದ್ದಾನೆ ಕ್ವಶನ್ನು ಸುಮಾರು ಸಲ ಕೇಳಿದ್ದಾನೆ ಒನ್ ಟು ಟೂ ಟು ಫೋರ್ ದಟ್ ಈಸ್ ಒನ್ ಪಾರ್ಟ್ ಆಫ್ ಸಿಮೆಂಟ್ ಟೂ ಪಾರ್ಟ್ ಆಫ್ ಸ್ಯಾಂಡ್ ಆ್ಯಂಡ್ ಫೋರ್ ಪಾರ್ಟ್ ಆಫ್ ಸ್ಟೋನ್ ಈ ಒನ್ ಟು ಟೂ ಟು ಫೋರ್ ಅಂದರೆ ಏನೇನು ಅಂತಲೂ ಕೇಳ್ತಾನೆ ಒನ್ ಇಷ್ಟು ಟು ಇಷ್ಟು ಫೋರ್ ಅಂತ ಅವನೇ ಕೊಡ್ಬಿಟ್ಟು ಈ ಒನ್ ಏನು ಟು ಏನು ಫೋರ್ ಏನು ಅಂತ ಕೇಳ್ತಾನೆ ಅಥವಾ ಒನ್ ಇಷ್ಟು ಟೂ ಇಷ್ಟು ಫೋರ್ ಅಲ್ಲಿ ಫೋರ್ ಏನು ಅಂತ ಬರೀ ಒಂದೇ ಕ್ವಶನ್ ಕೇಳ್ಬೋದು ಅಥವಾ ಬರೀ ಟು ಏನು ಅಂತ ಕೇಳ್ಬೋದು ಪ್ರಪೋಷನ್ಸ್ ಎಷ್ಟು ಅಂತ ಫೋರ್ ಪ ಫೋರ್ ಪಾರ್ಟ್ ಏನಿರಬೇಕು ಕಲ್ಲಿರಬೇಕು ಸ್ಟೋನ್ಸ್ ಇರಬೇಕು ಜಲ್ಲಿ ಕಲ್ಲು ಎರಡು ಪಾರ್ಟು ಮರಳು ಸ್ಯಾಂಡ್ ಒಂದು ಪಾರ್ಟು ಸಿಮೆಂಟು ಒಂದು ಬಾಣಲಿ ಸಿಮೆಂಟ್ ಇದ್ದರೆ ಎರಡು ಬಾಣಲಿ ಮರಳು ನಾಲ್ಕು ಬಾಣಲಿ ಜೆಲ್ಲಿಕಲ್ಲು ಅಂತ ಈ ಒನ್ ಇಷ್ಟು ಟೂ ಇಷ್ಟು ಫೋರ್ ಅಂದರೆ ಒಂದು ಬಾಣ್ಲಿ ಸಿಮೆಂಟು ಎರಡು ಬಾಣ್ಲಿ ಮರಳು ನಾಲ್ಕು ಬಾಣಲಿ ಸ್ಟೋನು ಅಂದರೆ ಜೆಲ್ಲಿಕಲ್ಲು ಇದು ಗಮನ ಇಟ್ಟು ಕೇಳ್ಕೊಳ್ಳಿ ಇದು ಯಾವಾಗಲೂ ಕೇಳ್ತಾನೆ ಇರ್ತಾನೆ ಕ್ವಶನ್ಸು ಆ್ಯಂಡ್ ದಿಸ್ ಈಸ್ ಮಿಕ್ಸರ್ಡ್ ಥ್ರೈಸ್ ವೆನ್ ಡ್ರೈ ಇದನ್ನು ಮಿಕ್ಸ್ ಹೆಂಗೆ ಮಾಡಿ ಡ್ರೈ ಇದ್ದಾಗ ಮೂರು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಕ್ಕಿಂತ ಮುಂಚೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನು ನೀರು ಹಾಕಿದ್ಮೇಲೆ ಪುನಃ ಇದನ್ನು ವಾಪಸ್ಸು ಮಿಕ್ಸ್ ಮಾಡ್ಕೋಬೇಕು ದಿಸ್ ಈಸ್ ಮಿಕ್ಸ್ಡ್ ಟ್ರೈಸ್ ವೆನ್ ಡ್ರೈ ಆ್ಯಂಡ್ ಟ್ರೈಸ್ ಆಫ್ಟರ್ ವೇಟಿಂಗ್ ಡ್ರೈ ಇದ್ದಾಗಲೇ ಮೂರು ಸಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ್ಮೇಲೂ ಮೂರು ಸಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಅದನ್ನು ಆ ಹಳ್ಳದಲ್ಲಿ ಫಿಕ್ಸ್ ಮಾಡಬೇಕು ಈ ಹಳ್ಳದಲ್ಲಿ ಹಾಕೋಕ್ಕಿಂತ ಮುಂಚೆ ಈ ಹಳ್ಳನ ಸುತ್ತ ಹಳ್ಳ ಸುತ್ತ ನೀರು ವಾಟ್ರನ್ನ ಸ್ಪ್ರೇ ಮಾಡಿರಬೇಕು ನೀರೆಲ್ಲ ಎರ್ಚಿರ್ತೀವಿ ಅಂತವಲ್ಲ ಆ ನೀರನ್ನೆಲ್ಲ ಎರ್ಚಿರಬೇಕು ಆ್ಯಂಡ್ ದ ಫೌಂಡೇಶನ್ ಶುಡ್ ಬಿ ಗಿವನ್ ಎ ಡೇ ಲೀಸ್ಟ್ ಟು ಸೆಟ್ ಬಿಫೋರ್ ದಿ ಟೆಂಪ್ಲೇಟ್ ಈಸ್ ರಿಮೂವ್ಡ್ ಮತ್ತು ನೀವು ಮರದ್ದೆಲ್ಲ ಟೆಂಪ್ಲೇಟಾಗಿ ಟೆಂಪ್ಲೇಟ್ ಫಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲ ನೀವು ಕಾಂಕ್ರೀಟ್ ಎಲ್ಲ ಹೆಚ್ಚು ಕಮ್ಮಿ ಮಿನಿಮಮ್ಮು ಒಂದು ಡೇ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ರಿಮೂವ್ ಮಾಡಬೇಕು ಮತ್ತು ನೆಕ್ಸ್ಟು ಟೆಸ್ಟು ಮತ್ತು ಅಸೈನ್ಮೆಂಟು ಅಸೈನ್ಮೆಂಟ್ ಯಾವ ಥರ ಇರುತ್ತೆ ನೋಡೋಣ ಇದರಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೈಪ್ಸ್ ಆಫ್ ಫೌಂಡೇಶನ್ ಬೋಲ್ಟ್ಸ್ ಕೊಟ್ಟಿದ್ದಾನೆ ಇದಕ್ಕೆ ನೀವು ಯಾವ್ದಾವುದು ಏನೇನು ಅಂತ ಮ್ಯಾಚ್ ಮಾಡಬೇಕು ಐ ಬೋಲ್ಟ್ ಯಾವುದು ರ್ಯಾಕ್ ಬೋಲ್ಟ್ ಯಾವುದು ರಾ ಬೋಲ್ಟ್ ಯಾವುದು ಮತ್ತು ಫೌಂಡೇಶನ್ ಬೋಲ್ಟ್ ವಿತ್ ಎಮ್ ಎಸ್ ಪ್ಲೇಟ್ ಯಾವುದು ಬೆಂಟ್ ಬೋಲ್ಟ್ ಯಾವುದು ಎಕ್ಸ್ಪ್ಯಾಂಡಿಂಗ್ ಕಾನಿಕಲ್ ವಾಷರ್ ಬೋಲ್ಟ್ ಯಾವುದು ಅಂತೆಲ್ಲ ಇದಕ್ಕೆ ನೋಡಿ ಒಂದನೇದಕ್ಕೆ ಡಿ ಎರಡನೇದಕ್ಕೆ ಎ ಮೂರನೇದು ಇ ನಾಲ್ಕನೇದು ಎಫ್ ಐದನೇದು ಬಿ ಮತ್ತು ಆರು ಸಿ ಈ ಥರ ನೀವು ಮ್ಯಾಚ್ ಮಾಡಬೇಕಾಗತ್ತೆ ಮತ್ತು ಲಿಸ್ಟ್ ತ್ರೀ ರಿಕ್ವೈರ್ಮೆಂಟ್ಸ್ ಎ ಫೌಂಡೇಶನ್ ಮಸ್ಟ್ ಫುಲ್ಫಿಲ್ ಫೌಂಡೇಶನ್ ಫುಲ್ಫಿಲ್ ಆಗೋಕ್ಕೆ ಮೂರು ರಿಕ್ವೈರ್ಮೆಂಟ್ಗಳು ಹೇಳಿ ಅಂತ ಇಟ್ ಮಸ್ಟ್ ಸಪೋರ್ಟ್ ದಿ ಮೆಷೀನ್ಸ್ ಆರ್ಟ್ ಎ ಗಿವನ್ ಹೈಟ್ ಆ್ಯಂಡ್ ಮಸ್ಟ್ ಬಿ ಏಬಲ್ ಟು ಟೇಕ್ ಅಪ್ ದ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಲೋಡ್ ಭಾಳ ಇಂಪಾರ್ಟೆಂಟು ಇನ್ನೊಂದು ಇಟ್ ಶುಡ್ ಪ್ರಿಸರ್ವ್ ದಿ ಅಲೈನ್ಮೆಂಟ್ ಅಲೈನ್ಮೆಂಟು ನಾ ಪ್ರಿಸರ್ವ್ ಮಾಡಬೇಕು ಆ್ಯಂಡ್ ಇಟ್ ಶುಡ್ ಅಬ್ಸರ್ವ್ ದಿ ವೈಬ್ರೇಷನ್ ವೈಬ್ರೇಷನ್ ಕೂಡ ಅಬ್ಸರ್ವ್ ಮಾಡ್ಕೋಬೇಕು ಆ್ಯಂಡ್ ಎ ಕಾಂಕ್ರೀಟ್ ಮಿಕ್ಸರ್ ರೇಷಿಯೋ ಇಸ್ ಗಿವನ್ ಆಸ್ ಒನ್ ಟು ಒನ್ ಇಸ್ಟು ಟೂ ಇಸ್ ಟು ಫೋರ್ ವಾಟ್ ಡೂ ದ ನಂಬರ್ ಇಂಡಿಕೇಟ್ಸ್ ಈ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒನ್ ಪಾರ್ಟ್ ಆಫ್ ಸಿಮೆಂಟು ಟೂ ಪಾರ್ಟ್ ಆಫ್ ಸ್ಯಾಂಡು ಆ್ಯಂಡ್ ಫೋರ್ ಪಾರ್ಟ್ ಆಫ್ ಸ್ಟೋನ್ಸು ಸೊ ಇವತ್ತಿಗೆ ಇಲ್ಲಿ ಕ್ಲಾಸ್ ಮುಗಿತು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಪುನಃ ನಾಳೆ ಮತ್ತೊಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿ ತನಕ ಗುಡ್ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್